ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ ಕಾದಂಬರಿಗಳ ಕುರಿತಾಗಿ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಹಮ್ಮಿಕೊಂಡಂತಹ ಕನ್ನಡ ಕಾದಂಬರಿ ಜೀವನಯಾನ ಎನ್ನುವಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ವಿಶೇಷವಾದ ಈ ಉಪನ್ಯಾಸ ಮಾಲಿಕೆಯ ನಮ್ಮ ಕಾದಂಬರಿಯಾನ ಇಂದು ಕೊನೆಯ ದಿನಕ್ಕೆ ಬಂದು ನಿಂತಿದೆ. ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ನೇರವಾಗಿ ಪ್ರಸಾರವಾಗುತ್ತಿರುವಂತಹ 31 ಕಾದಂಬರಿಗಳ ಬಗ್ಗೆ 31 ವಿಶೇಷ ಉಪನ್ಯಾಸಕರಿಂದ ಹರಿದು ಬಂದಂತಹ ಈ ನಮ್ಮ ಕಾದಂಬರಿ ಕಾರ್ಯಕ್ರಮದ ಕಂಪು ನಾಡಿನ ಎಲ್ಲ ಮೂಲೆ ಮೂಲೆಗೂ ಹರಡಿಕೊಂಡು ಸಾಕಷ್ಟು ಒಂದು ಒಳ್ಳೆಯ ಅಭಿಪ್ರಾಯವನ್ನ ದೊರಕಿಸಿಕೊಡ್ತು. ಅದೇ ಕಾರಣದಿಂದ ನಮ್ಮ ಈ ಕಾರ್ಯಕ್ರಮ, ಈಗ ಒಂದು ಕಾದಂಬರಿ ಕಾರ್ಯಕ್ರಮ ನಮ್ಮ ಅಕಾಡೆಮಿಯ ಅತ್ಯಂತ ಹೆಮ್ಮೆಯ ಕಾರ್ಯಕ್ರಮ ಅಂತ ಅನಿಸ್ಕೊಂತು. ಇದು ಇಷ್ಟೊಂದು ಜನಜನಿತ ಕಾರ್ಯಕ್ರಮ ಅಂತ ಅನ್ನಿಸ್ಕೊಳ್ಳಲು ಮುಖ್ಯವಾಗಿ ನಮ್ಮ ಅತ್ಯಂತ ಕ್ರಿಯಾಶೀಲ ನಮ್ಮೆಲ್ಲರ ಹೆಮ್ಮೆಯ ಅಧ್ಯಕ್ಷರಾದ ಡಾಕ್ಟರ್ ಬಿವಿ ವಸಂತ್ ಕುಮಾರ್ ಅವರು ಹಾಗೂ ನಮ್ಮ ಗೌರವಾನ್ವಿತ ರಿಜಿಸ್ಟರ್ ಎನ್ ಕರಿಯಪ್ಪ ಅವರೇ ಕಾರಣ ಅಂತ ನಾವು ಹೇಳಬಹುದು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಹೆಗ್ಗಳಿಕೆ, ಒಂದು ಘನತೆ, ಗೌರವ ನಮ್ಮ ಈ ಇಬ್ಬರು ಗೌರವಾನ್ವಿತರಿಗೆ ಸಲ್ಲಲೇಬೇಕಾದಂತೆ ಹೇಳಬಹುದು. ಗೌರವಾನ್ವಿತರೇ, ನಾನು ಶ್ರೀಮತಿ ಪಾರ್ವತಿ ಪಿಟಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆ ಹಾಗೂ ಈ ಕಾದಂಬರಿ ಜೀವನಯಾನದ ಸದಸ್ಯ ಸಂಚಾಲಕಿ. ಈ ಕಾದಂಬರಿ ಸರಣಿಯಲ್ಲಿ ಸಹೋದರರಾದ ಓಂಕಾರ್ ನಾಯಕ್ ಹಾಗೂ ಮಾರುತಿ ಕಟ್ಟಿಮನಿ ಇವರ ಒಡಗೂಡಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಗೌರವಾನ್ವಿತ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನೆರವೇರಿಸಿದಂತಹ ಖುಷಿ ಹಾಗೂ ಧನ್ಯತಾ ಭಾವ ನನ್ನನ್ನು ಆವರಿಸಿತು. ಇಂತಹ ಒಂದು ಅವಕಾಶವನ್ನ ನೀಡಿದಂತಹ ನಮ್ಮ ಅಧ್ಯಕ್ಷರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕನ್ನಡ ಕಾದಂಬರಿ ಉಪನ್ಯಾಸ ಸರಣಿಯ ಅಂತಿಮ ದಿನವಾದ ಇಂದು ಡಾಕ್ಟರ್ ಗೀತಾ ನಾಗಭೂಷಣ್ ಅವರ ಬದುಕು ಕಾದಂಬರಿಯ ಬಗ್ಗೆ ಮಾತನಾಡಲಿದ್ದಾರೆ ಸಾಹಿತಿ ಹಾಗೂ ವಿಮರ್ಶಕಿಯರಾದ ಡಾಕ್ಟರ್ ಶೀಲಾದಾಸ್ ಅವರು. ಈ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಉಪನ್ಯಾಸಕರಾಗಿ ನಮ್ಮೊಂದಿಗೆ ಇರುವಂತಹ ಡಾಕ್ಟರ್ ಶೀಲಾದಾಸ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ನಮ್ಮ ಗೌರವಾನ್ವಿತ ಕ್ರಿಯಾಶೀಲ ಅಧ್ಯಕ್ಷರಂತ ಹೇಳಿ ಹೆಸರಾದಂತಹ ಡಾಕ್ಟರ್ ಬಿವಿ ವಸಂತ್ ಕುಮಾರ್ ಹಾಗೂ ಎನ್ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸರ್ವ ಸದಸ್ಯರನ್ನು, ಎಂದಿನಂತೆ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ತಾಂತ್ರಿಕ ಸಹಾಯಕರಾದಂತಹ ಪ್ರವೀಣ್ ಹಾಗೂ ಮಂಜುನಾಥ್ ಇವರನ್ನು ಕೂಡ ಬಹಳಷ್ಟು ಒಂದು ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಷ್ಟು ದಿನಗಳವರೆಗೆ ಈ ಕಾರ್ಯಕ್ರಮವನ್ನ ವೀಕ್ಷಿಸುವುದರೊಂದಿಗೆ ಕಾರ್ಯಕ್ರಮದ ಬಗ್ಗೆ, ಕಾದಂಬರಿಗಳ ಬಗ್ಗೆ, ಉಪನ್ಯಾಸಗಳ ಬಗ್ಗೆ ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನ ತಿಳಿಸ್ತಾ ಪ್ರಶ್ನೆಗಳನ್ನ ಕೇಳಿ ಮತ್ತಷ್ಟು ನಮಗೆ ಚರ್ಚೆಗೆ ಅನುವು ಮಾಡಿಕೊಟ್ಟು ಕಾರ್ಯಕ್ರಮಕ್ಕೊಂದು ವಿಶೇಷವಾದ ಒಂದು ಕಳೆಯನ್ನ ನೀಡುವುದರೊಂದಿಗೆ ನಮಗೆಲ್ಲ ಸಾಕಷ್ಟು ಹುರುಪು ಹುಮ್ಮಸ್ಸನ್ನ ನೀಡ್ತಾ ಇರುವಂತಹ ಈ ನಮ್ಮ ಕಾದಂಬರಿಯಾನದಲ್ಲಿ ನಮ್ಮೊಂದಿಗೆ ಇಲ್ಲಿವರೆಗೂ ಪಯಣಿಸಿದ ಹಾಗೂ ಕೊನೆಯ ದಿನವಾದ ಈ ದಿನವೂ ಕೂಡ ನಮ್ಮೊಂದಿಗೆ ಇರುವಂತಹ ಎಲ್ಲ ಸಹೃದಯ ಸಾಹಿತ್ಯ ಬಂಧುಗಳನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ನಮ್ಮ ಈ ಒಂದು ಕಾದಂಬರಿಯ ಅದ್ಭುತ ಜಗತ್ತಿಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುವೆ. ಡಾಕ್ಟರ್ ಶೀಲಾ ಕುಮಾರಿ ದಾಸರವರು ಒಂದು ಪರಿಚಯವನ್ನ ಈ ಒಂದು ಅವರು ಶೀಲಾದಾಸರು ಅವರ ಒಂದು ಉಪನ್ಯಾಸವನ್ನ ಪ್ರಾರಂಭಿಸುವುದಕ್ಕಿಂತ ಮುನ್ನ ಅವರ ಒಂದು ಚಿಕ್ಕದಾದ ಒಂದು ಪರಿಚಯವನ್ನ ಮಾಡಿಕೊಡಲು ಇಚ್ಛಿಸುತ್ತೇನೆ. ಡಾಕ್ಟರ್ ಶೀಲಾ ಕುಮಾರಿ ದಾಸ್ ಇವರು ಕವಿತಾಳದಲ್ಲಿ 1964 ಜನಿಸಿದರು.
ಇವರ ಸುಳಾದಿಗಳು ಒಂದು ಅಧ್ಯಯನ ಎಂಬಂತಹ ವಿಷಯದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ. ರಾಯಚೂರಿನ ಲಕ್ಷ್ಮೀ ವೆಂಕಟೇಶ್ ದೇಸಾಯಿ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ, ರಾಮನಗೌಡ ಮಹಿಳಾ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಸಲ್ಲಿಸಿದ್ದಾರೆ. ಹಳೆಗನ್ನಡ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ಮಹಿಳಾ ಸಾಹಿತ್ಯದ ಕುರಿತಾಗಿ ಇವರು ಬರೆದಂತಹ ಪರಿಚಯಾತ್ಮಕ, ಸಂಶೋಧನಾತ್ಮಕ, ವಿಮರ್ಶಾತ್ಮಕ ಲೇಖನಗಳು ವಿವಿಧ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಅಷ್ಟೇ ಅಲ್ಲ, ಈ ವಿಷಯಗಳನ್ನು ಕುರಿತಾಗಿ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಉಪನ್ಯಾಸವನ್ನ ನೀಡಿದಂತ ಹೆಗ್ಗಳಿಕೆ ಡಾಕ್ಟರ್ ಶೀಲಾ ಕುಮಾರಿ ದಾಸ್ ಅವರದ್ದು. ರೇಡಿಯೋದಲ್ಲಿಯೂ ಕೂಡ ಇವರ ಅನೇಕ ಚಿಂತನ ನುಡಿಗಳು, ನಾಟಕಗಳು ಬಿತ್ತರಗೊಂಡಿವೆ. ಡಾಕ್ಟರ್ ಶೀಲಾದಾಸರು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಹರಿದಾಸ ಕಿರಣ, ಕನ್ವ ಕಿರಣ, ರಾಮದಾಸರ ಕೀರ್ತನೆಗಳು, ನವರಂಗ, ರಾಯಸಿರಿ, ಮಂದಾಕಿನಿ, ಹರಿದಾಸರು ರಚಿಸಿದ ಬಯಲಾಟಗಳು, ಸುಳಾದಿಗಳು ಒಂದು ಅಧ್ಯಯನ, ಹರಿದಾಸರ ಅಂತರಂಗ, ಮಹಿಳಾ ಹರಿದಾಸರು ಮುಂತಾದ ಕೃತಿಗಳನ್ನ ರಚಿಸುವುದರೊಂದಿಗೆ ದಾಸ ಸಾಹಿತ್ಯವನ್ನ ಸಾಕಷ್ಟು ಶ್ರೀಮಂತಗೊಳಿಸಿದ್ದಾರೆ. ಡಾಕ್ಟರ್ ಶೀಲಾದಾಸರು ತಮ್ಮ ಮಹತ್ವವಾದ ಕಾರ್ಯಗಳಿಗೆ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಅವುಗಳಲ್ಲಿ ವಿಜಯೇಂದ್ರ ಪುರಸ್ಕಾರ, ಗುರು ಗೋವಿಂದ ಪ್ರಶಸ್ತಿ, ಕಾತ್ಯಾಯಿನಿ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ, ಕನ್ವಶ್ರೀ ಪ್ರಶಸ್ತಿ, ಕನಕಶ್ರೀ ಪ್ರಶಸ್ತಿ ಎಂಬ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಮೆರಗನ್ನ ಡಾಕ್ಟರ್ ಶೀಲಾದಾಸರು ಹೊಂದಿದ್ದಾರೆ ಎಂಬುದನ್ನು ತಿಳಿಸಲು ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಶೀಲಾದಾಸ್ ಮೇಡಮ್, ತಮ್ಮನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಬದುಕು ಈ ಕಾದಂಬರಿ ಬಗ್ಗೆ ಉಪನ್ಯಾಸವನ್ನ ನೀಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಮ್ಮಿಕೊಂಡಂತಹ ಕನ್ನಡ ಕಾದಂಬರಿ ಕಾರ್ಯಕ್ರಮದ ಕೊನೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಬಿ ಡಾಕ್ಟರ್ ಬಿ ವಿ ವಸಂತಕುಮಾರ್ ಸರ್ ಹಾಗೂ ಡಾಕ್ಟರ್ ಬಿ ಎಂ ಶರ್ಮೇಂದ್ರ ಸರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ, ಸರ್ವ ಸದಸ್ಯರಿಗೆ, ಸಂಚಾರಕ್ಕೆ, ತಾಂತ್ರಿಕ ಸಹಾಯಕ್ಕೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಸಾಹಿತ್ಯ ಮಿತ್ರರು ತಮ್ಮೆಲ್ಲರಿಗೂ ನಾನು ಡಾಕ್ಟರ್ ಗೀತಾರಾಮಕೃಷ್ಣ ಅವರ ಬದುಕು ಕಾದಂಬರಿ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದೆ. ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಪಾಶ್ಚಾತ್ಯರ ಪ್ರಭಾವದಲ್ಲಿ ಕಾವ್ಯ, ಕಥೆ, ನಾಟಕ, ಪ್ರಬಂಧ, ಜೀವನ ಚರಿತ್ರೆ, ಆತ್ಮಕಥನ, ಪ್ರವಾಸ ಕಥನ, ವಿಮರ್ಶೆ, ಸಂಶೋಧನೆ ಹೀಗೆ ಹಲವಾರು ಸಾಹಿತ್ಯ ಪ್ರಕಾರಗಳು ಬೆಳೆದು ಬಂದಿದ್ದನ್ನು ನಾವು ನೋಡ್ತೇವೆ. ಮುದ್ದಣ್ಣ ಹೇಳುವಂತೆ ಪದ್ದಂ ಗದ್ದಂ ಗದ್ದಂ ಹೇಳುವಂತೆ ಆ ಆಧುನಿಕ ಸಾಹಿತ್ಯದ ಸಂದರ್ಭದಲ್ಲಿ ಅನೇಕ ಗದ್ಯ ಸಾಹಿತ್ಯ ಪ್ರಕಾರಗಳು ಪೂರ್ಣವಾಗುತ್ತವೆ. ಅಂತಹ ಪ್ರಕಾರಗಳಲ್ಲಿ ಕಾದಂಬರಿ ಪ್ರಕಾರಗಳು, ಕಾದಂಬರಿ ಪ್ರಕಾರದ ಇತಿಹಾಸವನ್ನು ನೋಡುವಂತೆ ಕಾದಂಬರಿ ಪ್ರಕಾರ ಪಶ್ಚಾತ್ಯದಿಂದ ಬಂದಿರುತ್ತದೆ. ಭಾರತೀಯ ಭಾಷೆಗಳು ಅತ್ಯಂತ ಜನಪ್ರಿಯವಾದಂತಹ ಪ್ರಕಾರ ನಾವೆಲ್ ಅನ್ನುವಂತಹ ಹೆಸರಿನಿಂದ ಗುರುತಿಸಿಕೊಂಡಿದ್ದ ಈ ಪ್ರಕಾರ ನಾವೆಲ್ಸ್ ಎಂದರೆ ಹೊಸತು ಅಂತ. ನಾವೆಲ್ ಹೊಸತು ಅನ್ನುವ ಅರ್ಥದಲ್ಲಿ ನಾವು ಕೂಡ ಮಗುವನ್ನು ಬಳಸ್ತಾ ಇದ್ವಿ. ಆ ನಂತರ ನಮ್ಮ ಕರ್ನಾಟಕ ಕಾದಂಬರಿಯನ್ನ ನಿಮ್ಮಲ್ಲಿಕೊಂಡು ಅದಕ್ಕೆ ಕಾದಂಬರಿ ಅವತ್ತಿನಿಂದ ಇವತ್ತಿನವರೆಗೂ ಕಾದಂಬರಿ ತಿರುಗಿ ನೋಡಿದೆ ಇಲ್ಲ. ಅಂತಹ ವೈಭವಪೂರ್ವವಾದಂತಹ ಶ್ರೀಮಂತವಾದಂತಹ ಬದುಕನ್ನು ಪಡೆದುಕೊಂಡು ಬೆಳೆದು ಇವತ್ತಿಗೂ ಜೀವಂತವಾಗುತ್ತದೆ. ಇಂತಹ
ಕಾದಂಬರಿಯ ಪ್ರಕಾರ ವೈಭವ ಕನ್ನಡ ಸಾಹಿತ್ಯದಲ್ಲಿ ಬೆಳೆಯಬೇಕು. ಬಿ ವೆಂಕಟಪುಟ್ಟಣ್ಣ ಮತ್ತೆ ಗಳಗನ ಹೀಗೆ ಅನೇಕ ಕಾರಣಗಳು ಕನ್ನಡ ನಿರಂಜನ ಹೀಗೆ ಬಸವರಾಜ ಕಟ್ಟಿಗಳು ಅಂತಹ ಮಹನೀಯ ಸಾಲಿನಲ್ಲಿ ನಮ್ಮ ಕಾದಂಬರಿ ಅವರ ಕಾದಂಬರಿಯ ಕುರಿತು ಮಾತನಾಡುತ್ತಿದ್ದು ಸಂಕ್ಷಿಪ್ತ ಅವರ ಮೇಡಮ್ ಮೇಡಮ್ ಧ್ವನಿ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತಾಡಬಹುದಾ? ಹೌದು ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ, ಆಮೇಲೆ ಮೊಬೈಲ್ ಈ ತರ ಇಟ್ಕೊಂಡ್ಬಿಡಿ. ಹಲೋ ಮೇಡಮ್, ಮೊಬೈಲ್ ಈ ತರ ಇಟ್ಕೊಳ್ಳಿ, ಅಡ್ಡ ಇಟ್ಕೊಳ್ರಿ ಮೇಡಮ್. ಹಲೋ ಮೇಡಮ್, ಮೊಬೈಲ್ ಅಡ್ಡ ಇಟ್ಕೊಳ್ಳಿ. ಅಡ್ಡನೇ ಇಟ್ಕೊಂಡಿದ್ದೀನಿ. ಹಾ ಸರಿ, ಈಗ ಸರಿ ಆಯ್ತು. ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ತಾಂತ್ರಿಕ ತೊಂದರೆಗಾಗಿ ಕ್ಷಮೆಯನ್ನ ಅಚ್ಚಿಸ್ತಾ ಮೇಡಮ್ ಅವರ ಸಂಕ್ಷಿಪ್ತ ಪರಿಚಯದೊಂದಿಗೆ, ಮೇಡಮ್ ಅವರು ತಮ್ಮ ಶಿಕ್ಷಣ ಮತ್ತು ವೃತ್ತಿ ಜೀವನ ಮಾಡ್ತಾ ಮಾಡ್ತಾನೆ ತಮ್ಮ ಸಾಹಿತ್ಯ ಚಟುವಟಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ. 1968ರಿಂದನೇ ಅವರು ಕಾದಂಬರಿಯನ್ನ ಬರೆಯೋದಕ್ಕೆ ಆರಂಭ ಮಾಡ್ತಾರೆ. ಇದುವರೆಗೆ 30 ಕಾದಂಬರಿಗಳನ್ನು ಒಂದು ಸಂಶೋಧನಾ ಗ್ರಂಥವನ್ನು ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಈ ತರದ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಬದುಕು ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಪ್ರಶಸ್ತಿಗೆ ಭಾಜನವಾಗಿದ್ದು ಪ್ರಥಮ ಮಹಿಳಾ ಸಾಹಿತಿ ಆ ಪ್ರಶಸ್ತಿಯನ್ನ ಪಡ್ಕೊಂಡದ್ದು ಅನ್ನುವಂತಹ ಖ್ಯಾತಿಯನ್ನ ಪಡ್ಕೊಂಡಂತವರು. ಅವರಿಗೆ ದಾನ ಚಿಂತಾಮಣಿ ಅತ್ತಿಮರ್ದಿ ಪ್ರಶಸ್ತಿ, ಕಿತ್ತೂರ ಚೆನ್ನಮ್ಮ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಈ ತರ ಅನೇಕ ಪ್ರಶಸ್ತಿಗಳು ಕೂಡ ಅವರಿಗೆ ಬಂದಿವೆ. ಅವರ 30 ಕಾದಂಬರಿಗಳಲ್ಲಿ ಅವರ ಬರವಣಿಗೆಯ ಒಂದು ತಿರುವನ್ನ ಕೊಟ್ಟಂತಹದ್ದು ಹಸಿಮಾಂಸ ಮತ್ತು ಹದ್ದುಗಳು ಅನ್ನುವಂತಹ ಒಂದು ಕಾದಂಬರಿ. ಅಲ್ಲಿಂದ ಅವರ ಬರವಣಿಗೆ ಬಹಳ ತೀವ್ರವಾಗಿ ಮತ್ತು ಬಂಡಾಯದ ನೆಲೆಯಲ್ಲಿ ಮತ್ತು ಯಾವುದೇ ಮುಚ್ಚು ಮರೆ ಇಲ್ಲದಂತೆ ನಿರ್ಭಿಡೆಯಾಗಿ ಅವರು ತಮ್ಮ ಬರವಣಿಗೆಯನ್ನ ಅವರು ಆರಂಭಿಸಿದರು. ಈ ತರದ ಬರವಣಿಗೆಯಲ್ಲಿ ಅತ್ಯಂತ ತಮ್ಮೆಲ್ಲ ಸೃಜನಶೀಲ ಸಾಹಿತ್ಯವನ್ನು ಸೃಜನಶೀಲ ಪ್ರತಿಭೆಯನ್ನೆಲ್ಲ ಒಡಗೂಡಿಸಿದಂತೆ ಒಟ್ಟಾಗಿ ಹೊರ ಹಾಕಿದಂತಹ ಒಂದು ಕಾದಂಬರಿ ಅಂದ್ರೆ ಬದುಕು ಅಂತ ಮಲ್ಲಿಕಾರ್ಜುನ ಸ್ವಾಮಿಯವರು ಹೇಳ್ತಾ ಇದ್ದಾರೆ.
ಒಂದು ಮೀನು ಬಾವಿಯಲ್ಲಿ ಈಜಾಡಿ ಹಳ್ಳದಲ್ಲಿ ಈಜಾಡಿ ನದಿಯಲ್ಲಿ ಈಜಾಡಿ ಆಮೇಲೆ ಸಮುದ್ರದಲ್ಲಿ ಈಜಾಡಬೇಕು ಅಂತ ಏನು ಅಪೇಕ್ಷೆ ಪಡ್ತದೋ ಆತರ ಮೇಡಮ್ ಅವರು ಬದುಕು ಅನ್ನುವಂತಹ ಕಾದಂಬರಿಯನ್ನ ಅಷ್ಟು ವಿಸ್ತೃತವಾದಂತಹ ನೆಲೆಯಲ್ಲಿ ಆ ಕಾದಂಬರಿಯನ್ನ ಅವರು ರಚಿಸಿದ್ದಾರೆ ಅಂತ ಅವರು ಹೇಳುವಂತಹ ಹಿನ್ನೆಲೆಯನ್ನ ಗಮನಿಸಿದರೆ ಅವರ ಬದುಕು ಅನ್ನುವಂತಹ ಕಾದಂಬರಿ ಎಷ್ಟು ಆಳವಾದಂತಹ ಅಧ್ಯಯನವನ್ನ ಪಡೆದುಕೊಂಡು ಅದು ರಚನೆಗೊಂಡಿದೆ ಅನ್ನುವಂತಹ ಮಾತನ್ನ ನಾವು ನೋಡಬಹುದು. ಕಾದಂಬರಿ ಹಿನ್ನೆಲೆಯಲ್ಲಿ ಕಾದಂಬರಿ ಪ್ರಕಾರಗಳನ್ನು ನೋಡಿದರೆ ಅಲ್ಲಿ ನಾವು ಪೌರಾಣಿಕ ಕಾದಂಬರಿ, ಸಾಮಾಜಿಕ ಕಾದಂಬರಿ, ಐತಿಹಾಸಿಕ ಕಾದಂಬರಿ ಈ ತರ ವಿಭಾಗ ಮಾಡ್ತಾ ಪ್ರಾದೇಶಿಕ ಕಾದಂಬರಿ ಅಂತ ನಾವು ಹೇಳ್ತೀವಿ. ವಿಮರ್ಶಕರು ಹೇಳುವಂತೆ ಒಂದರ್ಥದಲ್ಲಿ ಎಲ್ಲಾ ಕಾದಂಬರಿಗಳು ಪ್ರಾದೇಶಿಕ ಕಾದಂಬರಿಗಳೇ. ಬರಹಗಾರ ಆಯಾ ತನ್ನ ಪ್ರದೇಶದಲ್ಲಿರುವಂತಹ ಬದುಕನ್ನ ತಿಳಿದೋ ತಿಳಿಯದೆಯೋ ಸಹಜವಾಗಿ ಅಲ್ಲಿಯ ಚಿತ್ರಣವನ್ನ ಕಟ್ಟಿಕೊಟ್ಟೇ ಕೊಡ್ತಾರೆ. ಆದ್ರೆ ಕೆಲವು ಲೇಖಕರು ಅದನ್ನ ಪ್ರಜ್ಞಾಪೂರ್ವಕವಾಗಿಯೇ ಕಟ್ಟಿಕೊಡ್ತಾರೆ. ಅಂತಹ ಒಂದು ಕಾದಂಬರಿಗಳ ಸಾಲಿನಲ್ಲಿ ನಿಲ್ಲುವಂತಹದ್ದು ಈ ಕಾದಂಬರಿ ಬದುಕು ಅನ್ನುವಂತಹ ಕಾದಂಬರಿ. ಈ ಕಾದಂಬರಿಯ ವಸ್ತು ಏನು ಅಂತ ನಾವು ನೋಡೋದಾದ್ರೆ ಮೇಡಮ್ ಅವರೇ ಆ ಕಾದಂಬರಿಯಲ್ಲಿ ಹೇಳ್ಕೊತಾ ಇದ್ದಾರೆ. ಈ ಒಂದು ಕಾದಂಬರಿಯ ವಸ್ತು ಏನು ಅಂದ್ರೆ ಕೆಳವರ್ಗದ ಜೋಪಡ ಪಟ್ಟಿಯಲ್ಲಿರುವಂತಹ ನನ್ನಂತಹ ಅನೇಕ ಮಹಿಳೆಯರ ಬದುಕನ್ನ ಬಿಂಬಿಸುವಂತಹ ವಿಷಯ ಇದು. ಅವರ ನೋವು, ಅವರ ಸಂಕಷ್ಟ, ಯಾವ ಮೇಕಪ್ ಇಲ್ಲದೆ ಬಟ್ಟ ಬಯಲಾಗಿ ನಿಂತಂತಹ ಒಂದು ಕೃತಿ ಇದು ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ನಾನು ಎಲ್ಲ ಪಾತ್ರಗಳನ್ನ ಹೇಗ್ ಚಿತ್ರಿಸಿದ್ದೇನೆ ಅಂತಂದ್ರೆ ಎಲ್ಲಿಯೂ ಅವುಗಳಿಗೆ ನಾನೇನೋ ಮಾಡಿಲ್ಲ, ಏನೋ ಸಹಜವಾದಂತಹ ಚಿತ್ರಣವನ್ನೇ ನನ್ನ ಕಣ್ಣಿಗೆ ನಾನು, ನನ್ನವ್ವ, ನನ್ನ ಅಜ್ಜಿ, ನನ್ನವರು, ನನ್ನ ಬಂಧುಗಳು ಏನೆಲ್ಲ ಅನುಭವಿಸಿದ್ರೋ ಅದೆಲ್ಲವನ್ನ ಯಥಾವತ್ತಾಗಿ ಮೇಕಪ್ ಬಹಳ ಚೆನ್ನಾಗಿ ಭಾಷೆಯನ್ನ ಬಳಸ್ತಾರೆ, ಮೇಕಪ್ ಇಲ್ಲದೆ ಕಟ್ಟಿಕೊಟ್ಟಿದ್ದೇನೆ ನಾನು ಅಂತ ಏನೆಂದು ಹೇಳಲಿ, ನಾನು ಏನಂತ ಹೇಳಿ ನನ್ನವರ ಬದುಕಿನ ಒಂದು ಕಷ್ಟವನ್ನ ಸಂಕಷ್ಟವನ್ನ ನಾನು ಏನಂತ ಹೇಳಿ ಅಂತ ಹೇಳುವುದರ ಮುಖಾಂತರ ಅದರ ವಸ್ತುವನ್ನ ಅವರು ಹೇಳ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಇದರಲ್ಲಿ ಬೇರೆ ಏನಿಲ್ಲ, ಈ ಕೃತಿಯನ್ನ ನಾನು ಯಾರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದ್ರೆ ಈ ಕೃತಿಯನ್ನ ನನ್ನಂತಹ ಕೆಳವರ್ಗದ ಅನೇಕ ನೋವು ನಲಿವುಗಳನ್ನ ಅನುಭವಿಸಿದಂತಹ ಜನರಿಗಾಗಿ, ಜೋಪಡಪಟ್ಟಿಯ ಹೆಣ್ಮಕ್ಕಳಿಗಾಗಿ ನಾನು ಇದನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವುದರಲ್ಲಿಯೇ ಅವರ ಧೋರಣೆ ಮತ್ತು ಅವರ ವಸ್ತು ನಮಗೆ ಅರ್ಥವಾಗ್ತಾ ಇದೆ. ಈ ಕಾದಂಬರಿ ಸುಮಾರು 600 ಪುಟದಷ್ಟು, ಅಷ್ಟು 550 ಪ್ಲಸ್ 120 ಪುಟ ಅನ್ಕೊಡ್ರೆ 570 ಪುಟದಷ್ಟು ವಿಸ್ತಾರವನ್ನು ಹೊಂದಿದಂತಹ ಈ ಕೃತಿ. ಇದಕ್ಕೆ ಮುಖ ಪುಟದ ವಿನ್ಯಾಸವನ್ನು ಮಾಡಿದವರು ಶ್ರೀಪಾದ್ ಅವರು. ಇದು 9 ಮುದ್ರಣವನ್ನ ಕಂಡಂತಹದ್ದು. 2001 ಇದು ರಚನೆಗೊಂಡು 2004 ಪ್ರಶಸ್ತಿಯನ್ನ ಅದು ಪಡ್ಕೊಳ್ತದೆ. ಈ ಕಾದಂಬರಿಗೆ ಅವರು ಹೇಳ್ತಾರೆ ಈ ಕಾದಂಬರಿಗೆ ಯಾರು ಕಥಾನಾಯಕರಿಲ್ಲ, ಕಥಾನಾಯಕಿಯರಿಲ್ಲ, ಇದು ಒಂದು ಸಮಗ್ರ ಜೀವನವನ್ನ ಕಟ್ಟಿಕೊಡುವಂತಹ ಒಂದು ಕಾದಂಬರಿ ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ಒಂದು ಕಾದಂಬರಿ ಅಂದಾಗ ಅದಕ್ಕೊಂದು ನಾಯಕ, ಪ್ರತಿನಾಯಕ, ಸ್ತ್ರೀ ಪಾತ್ರಗಳು ಈ ತರದ ಒಂದು ವ್ಯವಸ್ಥೆ ಇರ್ತದಲ್ಲ, ಅಂತಹ ವ್ಯವಸ್ಥೆಯಲ್ಲಿ ಇದಕ್ಕೇನೂ ಇಲ್ಲ. ಇದರಲ್ಲಿ ಯಾರು ನಾಯಕ ಅಂತಿಲ್ಲ, ಯಾರು ನಾಯಕಿ ಅಂತಿಲ್ಲ, ಇದರಲ್ಲಿ ಪ್ರಧಾನ ಪಾತ್ರ ಅಂತಿಲ್ಲ, ಎಲ್ಲರೂ ಸಮಾನರು. ನಾನು ಒಂದು ಇಡೀ ಜನಾಂಗವನ್ನೇ ಕಟ್ಟಿಕೊಡುವಂತಹ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳುವುದರ ಮುಖಾಂತರ ಅವರು ಕೆಳವರ್ಗದ ಜನರ ಒಂದು ವಸ್ತುನಿಷ್ಠವಾದಂತಹ ಬದುಕನ್ನ ಹೇಗೆ ನಾನು ಅಲ್ಲಿ ಅಕ್ಷರಗಳ ಮೂಲಕ ಕಟ್ಟಿಕೊಡ್ತಾ ಇದ್ದೀನಿ ಅನ್ನುವುದರ ಒಂದು ಸೂಚನೆಯನ್ನ ನಮಗೆ ಕಟ್ಟಿಕೊಡ್ತಾ ಇದ್ದಾರೆ. ಈ ಬದುಕು ಅನ್ನುವಂತಹ ಕಾದಂಬರಿ ಆರಂಭವಾಗುವುದು ಚಿಂಚೂರು ಮುಪ್ಪುರವನ ಜಾತ್ರೆಯಿಂದ, ಜಾತ್ರೆಯ ಸಿದ್ಧತೆಯಿಂದ. ಒಂದ್ ವೇಳೆ ನಾಯಕ ನಾಯಕಿ ಅಂತಿದ್ರೆ ಅಲ್ಲಿ ಅದು ಆರಂಭವಾಗುವ ವಿಧಾನವೇ ಬೇರೆಯಾಗಿರ್ತಿತ್ತು. ಇಲ್ಲಿ ಯಾರು ನಾಯಕ ನಾಯಕ ಇಲ್ಲುವುದರಿಂದ ಆ ಒಂದು ಕಾದಂಬರಿಯ ಆರಂಭವೇ ಒಂದು ಜಾತ್ರೆಯ ಸಿದ್ಧತೆಯೊಂದಿಗೆ ಅಲ್ಲಿ ನಡೀತದೆ. ಅವರು ಅಲ್ಲಿ ತಮ್ಮ ಮುನ್ನುಡಿಯಲ್ಲಿ ಹೇಳ್ಕೋತಾರೆ ಏನು ಅಂದ್ರೆ, ಇದು ನನ್ನ ಜನರ ಮದ್ಯ ಮಾಂಸವನ್ನ ತಿನ್ನುವಂತಹ, ಮದ್ಯವನ್ನ ಕುಡಿಯುವಂತಹ ಕಾಮ ಹಸಿವೆಗಳನ್ನ ಉಳ್ಳಂತಹ ಜೀವನದ ಒಂದು ಚಿತ್ರಣವನ್ನೇ ನಾನು ಕಟ್ಟಿಕೊಡ್ತೀನಿ, ಇಷ್ಟೇ ಅವರ ಬದುಕು, ಇದಕ್ಕಿಂತ ಮುಂದೆ ಅವರ ಬದುಕು ಹೋಗಿಲ್ಲ ಅನ್ನುವುದನ್ನ ಹೇಳುವುದಕ್ಕಾಗಿ ಅವರು ಈ ಒಂದು ಹಿನ್ನೆಲೆಯನ್ನ ಕಟ್ಟಿಕೊಡ್ತಾ ಇದ್ದಾರೆ. ಶುರು ಆಗೋದೇ ಅಲ್ಲಿಂದ ಶುರುವಾಗ್ತದೆ. ಕಾದಂಬರಿಯಲ್ಲಿ ನಾಯಕ ಇಲ್ಲ ಅಂದ್ರೂ ಕೂಡ ಕಾದಂಬರಿಯ ಒಂದು ಚಲನೆ ನಡಿಬೇಕಾದ್ದರಿಂದ
ಈ ಕಾದಂಬರಿಯ ಒಂದು ಹಳ್ಳಿಯ ಒಂದು ಚಿತ್ರಣದಿಂದ ಆರಂಭವಾಗ್ತದೆ. ಆ ಹಳ್ಳಿಯಲ್ಲಿ ಮೇಲ್ಗೇರೆ ಕೆಳಗೇರೆ ಅಂತ ಒಂದು ವಿಭಾಗ ಇದೆ. ಎಲ್ಲ ಹಳ್ಳಿಗಳಲ್ಲಿ ಇರುವಂತೆ ಮೇಲ್ಗೇರೆ ಒಂದಿದೆ, ಕೆಳಗೇರೆ ಅಂತ ಒಂದಿದೆ. ಆ ಕೆಳಗೇರಿಗೆ ಮುಖ್ಯ ನಾಯಕನಾದಂಥವನು ಮಲ್ಲಪ್ಪ. ಈ ಮಲ್ಲಪ್ಪ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಜಮೀದಾರ್ ಕೆಲಸವನ್ನ ಮಾಡ್ತಾನೆ. ಆತ ಆ ಊರಿನ ನಾಯಕ ಅಂತಾನೆ ಹೇಳ್ಬೋದು, ಕೆಳವರ್ಗದ ಜನರ ನಾಯಕ ಅಂತ ಹೇಳ್ಬೋದು. ಆದ್ರೆ ಆತನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಎರಡು ಗುಣಗಳು ಮಿಶ್ರವಾಗಿವೆ. ಒಂದ್ ವೇಳೆ ನಾಯಕ ಅಂತ ಹೇಳಿದ್ರೆ ಅದನ್ನ ಅವರು ಕೊಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕೆ ಮೇಡಮ್ ಅವರು ನಾಯಕ ಪಾತ್ರ ಯಾವ ಇಲ್ಲ, ಆತನನ್ನ ನಾಯಕನನ್ನಾಗಿಯೇ ಚಿತ್ರಿಸ್ತಾ ಹೋಗ್ತಾರೆ. ಆತನ ಹೆಂಡತಿ ಮಲ್ಲವ್ವ, ಆತನಿಗೆ ಮೂರು ಜನ ಮಕ್ಕಳು, ಆಮೇಲೆ ಆತ ಆ ಮಕ್ಕಳ ಒಂದು ಬದುಕು, ಮೊದಲ ಮಗಳು ಮದುವೆ ಮಾಡ್ಕೊಂಡು ಸುಖವಾಗಿದ್ದಾಳೆ, ಎರಡನೇ ಮಗಳು ಒಬ್ಬನನ್ನ ಪ್ರೀತಿ ಮಾಡ್ತಾಳೆ ಮತ್ತೆ ಇನ್ನೊಬ್ಬನನ್ನ ಮದುವೆ ಆಗ್ತಾಳೆ, ಮೂರನೇ ಮಗ ಕಲ್ಯಾಣಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ಅಕ್ಕನ ಮಗಳನ್ನೇ ಮದುವೆ ಆಗ್ತಾನೆ. ಆದ್ರೆ ಕಾರಣಾಂತರಗಳಿಂದ ಕೊಲೆ ಆಪಾದನೆಯಲ್ಲಿ ಸಿಕ್ಕು 14 ವರ್ಷ ಜೈಲಿ ಹೋಗ್ತಾರೆ. ಆ ನಂತರ ಶ್ರೀಶೈಲ ಯಾತ್ರೆಗೆ ಹೋಗಿ ಅಲ್ಲಿ ಅವರು ಏನ್ ಮಾಡ್ತಾನೆ, ಅಪಘಾತದಲ್ಲಿ ಅವರೆಲ್ಲರೂ ತೀರ್ಕೊಳ್ತಾರೆ. ಈ ತರ ಕಥೆ ಹೊರಡ್ತದೆ. ಇದು ಸುಮ್ನೆ ಒಂದು ಸಂಕ್ಷಿಪ್ತ ಕಥಾಚಾರವನ್ನ ಹೇಳ್ತಾ ಇದ್ದೀನಿ. ಇದು ಇಷ್ಟೇ ಕಥೆಯಲ್ಲ, ಈ ಒಂದು ಸೂತ್ರದಲ್ಲಿ ಅನೇಕ ಸಂದರ್ಭಗಳು ಹೇಳ್ತಾ ಹೋಗ್ತವೆ. ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಏನು ಅಂದ್ರೆ, ನಾನು ಒಂದು ಬದುಕು ಅನ್ನುವಂತಹ ಕೌದಿಯನ್ನ ಹೊಲ್ದಿದ್ದೇನೆ. ಆ ಕೌದಿಯಲ್ಲಿ ಅನೇಕ ಬಟ್ಟೆಗಳು ಸೇರು. ಕೌದಿ ಹೊಲಿಯೋದು ಅಂದ್ರೆ ನಮಗ್ ಗೊತ್ತಾಗ್ತದೆ ನೋಡ್ರಿ, ಕಥೆಯ ಇದನ್ನ ಎಷ್ಟು ಚಂದ ಕಟ್ಟಿಕೊಡ್ತಾರ ಅವ್ರು ಅಂದ್ರೆ, ನಾನೊಂದು ಕೌದಿಯನ್ನ ಹೊಲ್ದಿದ್ದೀನಿ. ಕೌದಿ ಹೊಲಿಯೋದು ಅಂತಂದ್ರೆ ನಮಗ್ ಅರ್ಥ ಆಗ್ತದೆ, ಒಂದು ದೊಡ್ಡ ವಸ್ತ್ರದ ಜೊತೆಗೆ ಸಣ್ಣ ಸಣ್ಣದು ಬಟ್ಟೆಗಳನ್ನೆಲ್ಲ ಸೇರಿಸಿ ಅಚ್ಚುಕಟ್ಟಾಗಿ ಕಲಾತ್ಮಕವಾಗಿ ಅದನ್ನ ಕಟ್ಟಿಕೊಡುವಂತದ್ದು ಕಲೆ. ಅದು ಬೆಚ್ಚನೆಯ ಒಂದು ಹಿತವನ್ನ ನಮಗೆ ಹೊತ್ಕೊಂಡಾಗ ಕೊಡ್ತದೆ. ಆತರ ಇಲ್ಲಿ ಈ ಕಥೆಯ ಜೊತೆಗೆ ಅನೇಕ ಬೇರೆ ಬೇರೆ ಪಾತ್ರಗಳು, ನನಗನ್ನಿಸ್ತದೆ ಸುಮಾರು 100ಕ್ಕಿಂತ ಹೆಚ್ಚು ಪಾತ್ರಗಳು ಈ ಕಾದಂಬರಿಯಲ್ಲಿ ನಮಗೆ ಕಂಡು ಬರ್ತವೇನು. ಅಷ್ಟು ಪಾತ್ರಗಳನ್ನ ಒಳಗೊಂಡಂತಹ ಒಂದು ಕಥೆ. ಅದನ್ನ ಓದ್ತಾ ಇದ್ದಾಗ ಎಲ್ಲಿ ಹೆಸರುಗಳು ಮರ್ತು ಹೋಗ್ತವೇನೋ ಅನ್ನುವಷ್ಟರ ಮಟ್ಟಿಗೆ ಪಾತ್ರಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಒಂದು ಊರು ಅಂದಾಗ ಅನೇಕ ಜನ ಇದ್ದಾರೆ, ಎಲ್ಲರನ್ನ ಅವರು ಹೆಸರಿಸ್ತಾ ಅವರ ರೀತಿ ಇವನ್ನೆಲ್ಲವನ್ನ ಅವರು ಚಿತ್ರಿಸ್ತಾ ಹೋಗ್ತಾ ಇದ್ದಾರೆ. ಈ ಕಾದಂಬರಿ ಮುಖ್ಯವಾಗಿ ಒಂದು ಪ್ರಶ್ನೆಯನ್ನ ಎತ್ತುತ್ತದೆ, ಅದು ಸಾಂಸ್ಕೃತಿಕ ರಾಜಕಾರಣದ ಕುರಿತಾದಂತಹ ಪ್ರಶ್ನೆ. ನಾನು ಈಗಾಗಲೇ ಹೇಳಿದೆ, ಮೇಡಮ್ ಅವ್ರು ಹೇಳಿದ್ರು ಈ ಕಾದಂಬರಿಯಲ್ಲಿರುವಂತಹ ಕೆಳವರ್ಗದ ಜನ ಕುಡಿತ, ಹಸಿವು, ಕಾಮ ಇವುಗಳಲ್ಲೇ ಬದುಕುವಂಥವ್ರು. ಇವು ಬಹಳ ಮುಖ್ಯವಾದ ಆಯಾಮಗಳವರಿಗೆ. ಕಾಮದ ವಿಶ್ಲೇಷಣೆಗೆ ತೊಡಗ್ತಾರೆ. ಮೇಲ್ವರ್ಗದ ಜನರು ಕೆಳವರ್ಗದ ಜನರು ಕಾಮವನ್ನ ಕಂಡುಕೊಳ್ಳುವಂತಹ ವಿಧಾನ ಎಂತಹದು, ಅವರಿಗೆ ಅದು ಹೆಂಗ್ ಕಾಣಿಸ್ತದ, ಇವ್ರಿಗೆ ಹೆಂಗ್ ಕಾಣಿಸ್ತದ ಅನ್ನುವಂಥದ್ದು. ಈ ದೇವಿಯ ಜಾತ್ರೆಗಳು ನಡೀತಾವ ನಮ್ಮ ಕರ್ನಾಟಕದಾದ್ಯಂತ ಅಥವಾ ಭಾರತದಾದ್ಯಂತ ದೇವಿಯ ಜಾತ್ರೆಗಳು ನಡೀತಾವ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗೂ ಒಂದು ದೇವಿ, ಪ್ರತಿ ಜಿಲ್ಲೆಗೂ ಒಂದು ದೇವಿ, ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಬರೀ ದೇವಿ ಪೂಜೆ ಮಾಡಿದರೆ ಏನು ತಕರಾರು ಇರಲಿಲ್ಲ. ಆದ್ರೆ ದೇವಿ ಪೂಜೆ ಮಾಡುವುದರ ಜೊತೆಗೆ ದೇವದಾಸಿ ಪದ್ಧತಿ ಅನ್ನುವಂಥದ್ದು ಒಂದು ಅಂಟಿಕೊಂಡಿದೆ ನಮಗೆ. ಒಂದು ಆ ದೇವದಾಸಿ ಪದ್ಧತಿಯ ಹಿನ್ನೆಲೆಯಲ್ಲಿ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಕಾಮ ಅನ್ನುವಂಥದ್ದು ಅಲ್ಲಿ ಅನೇಕ ದೇವದಾಸಿಯರೇ ಬೇರೆ ಬೇರೆ ವ್ಯಕ್ತಿತ್ವ ಚಿತ್ರಣವನ್ನ ಕೊಡ್ತಾರೆ. ಒಂದಿಷ್ಟು ಜನ ಈಗಾಗಲೇ ದೇವದಾಸಿಯರಿದ್ದಾರ, ಮುದುಕರಾಗಿಬಿಟ್ಟಾರ ಆಲ್ರೆಡಿ, ಅವರು ಒಪ್ಕೊಂಡಾರ ಆ ದೇವದಾಸಿ ಪದ್ಧತಿಯನ್ನು, ಒಪ್ಪಿಕೊಂಡಿದ್ದಾರೆ, ಒಪ್ಪಿಕೊಂಡದರಲ್ಲಿ ಬದುಕಿದ್ದಾರೆ. ಆ ಬದುಕಿನಿಂದ ಅನೇಕ ಹಿಂಸೆಯನ್ನು ಅನುಭವಿಸಿದ್ದಾರೆ, ಅನೇಕ ರೋಗಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಆ ರೋಗಗಳನ್ನ ಅನುಭವಿಸಿ ಕುಟುಂಬದ ಸದಸ್ಯರಿಂದ ದೂರ ಆಗಿದ್ದಾರೆ, ಅವರನ್ನು ನೋಡ್ಕೊಳ್ಳಾರದೆ ಒಂಟಿಯಾಗಿ ಎಲ್ಲೋ ಬದುಕ್ತಿದ್ದಾರೆ. ಇಂಥ ಒಂದು ತಲೆಮಾರು ಜ್ಯೋತಿಯರ ಒಂದು ತಲೆಮಾರು ಇದೆ. ಆಮೇಲೆ ಇನ್ನೊಂದು ತಲೆಮಾರು ಬಂತು, ಅದು ಎಂತಹ ತಲೆಮಾರು ಅಂತಂದ್ರೆ ಪ್ರಶ್ನಿಸುವಂತಹ ತಲೆಮಾರು ಬಂತು. ಅಲ್ಲಿ ತಮಗೇನಾದ್ರೂ ಆದ್ರೂ ಕೂಡ, ತಮಗೆ ಆರಾಮಿಲ್ಲ ಅಂದ್ರೆ ಅಥವಾ ತಮಗೇನಾದ್ರೂ ಕೆಟ್ಟದಾದ್ರೆ ಅವರು ದೇವಿಗೆ ಬೇಡ್ಕೋತಾರೆ. ಏನು ಅಂದ್ರೆ, ನನ್ನ ಮಗಳನ್ನ ನಿನಗೆ ಅಲ್ಲಿ ಪೂಜಾರಿ ಹತ್ರ ಹೋಗ್ತಾರ, ದೇವ್ರನ್ನ ಕೇಳ್ತಾರ. ಅಲ್ಲಿ ಅವ್ರು ಹೇಳ್ತಾರ, ನಿಮ್ಮ ಮಗಳನ್ನ ನೀವು ಸೇವೆಗಾಗಿ ಬಿಟ್ಟು ಬಿಡ್ಬೇಕು, ಜೋಗಣಿಯನ್ನಾಗಿ ಬಿಡಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ಒಪ್ಕೊಂಡ್ಬರ್ತಾರೆ. ಇದು ಪದ್ಧತಿ. ಒಂದ್ಸರಿ ಏನಾಗ್ತದಂದ್ರೆ ಒಬ್ಬ ಬೇಡ್ಕೋತಾರೆ ಈ ತರ, ಏನಂದ್ರೆ ನನ್ನ ಮೊದಲೇ ಮಗಳನ್ನ ಜೋಗಣಿಯಾಗಿ ಬಿಡ್ತೀನಿ ಅಂತ ಬೇಡ್ಕೋತಾರೆ. ಸರಿ, ಅವರಿಗೆ ಅವಳಿ ಜವಳಿ ಎರಡು ಹೆಣ್ಮಕ್ಳು ಹುಟ್ಟು ಬಿಡ್ತಾರೆ.
ಅವಾಗ ಅವ್ರಿಗೆ ಗಾಬರಿ ಆಗ್ತದೆ. ಯಾರ ಯಾರನ್ನ ಇಬ್ರು ಅವಳಿ ಜೋಳಿ ಹುಡುಗಿಯರು, ಒಂದ್ ಹುಡುಗ ಒಂದ್ ಹುಡುಗಿಯಾಗಿದ್ರೆ ಸಮಸ್ಯೆ ಇರ್ಲಿಲ್ಲ, ಅಥವಾ ಒಂದೇ ಹುಡುಗಿಯಾಗಿದ್ರೆ ಸಮಸ್ಯೆ ಇರ್ಲಿಲ್ಲ. ಇಲ್ಲಿ ಎರಡು ಹುಡುಗಿಯರಾಗ್ಬಿಟ್ರು. ಇದ್ರ ದೊಡ್ಡ ಹುಡುಗಿಯಾರೋ ಸಣ್ಣ ಹುಡುಗಿಯಾರೋ, ದೊಡ್ಡ ಮೊದ್ಲೇ ಮಗಳನ್ನ ಕೊಡ್ತೀವಿ ಅಂದಿದ್ರು, ದೊಡ್ಡ ಹುಡುಗಿಯಾರೋ ಸಣ್ಣ ಹುಡುಗಿಯಾರಿದ್ರು ಯಾರು ಇದ್ರಲ್ಲಿ? ಆಗ ನ್ಯಾಯ ತೀರ್ಮಾನ ಆಗ್ತದ ಏನಂದ್ರೆ, ಇಬ್ಬರನ್ನು ಬಿಡಬೇಕು, ಇಬ್ಬರನ್ನು ದೇವದಾಸಿ ಬಿಡಬೇಕು. ಇದು ತೀರ್ಮಾನ. ಇದು ನಮ್ಮಲ್ಲಿರುವಂತಹ ಸಾಂಸ್ಕೃತಿಕ ರಾಜಕಾರಣವನ್ನ ಹೇಳುವಂತದ್ದು. ಅಲ್ಲಿ ಇಬ್ಬರನ್ನು ಬಿಡ್ತಾರೆ. ಈ ತರ ಕೆಲವು ಹುಡುಗಿಯರನ್ನ ಬಿಡ್ಕೊಂಡಾರ, ಅವು ಬೇಡ ಅಂತಾರೆ, ಇಲ್ಲ ನನಗ ಆ ಇದರಲ್ಲಿ ಆ ಒಂದು ಸಂಪ್ರದಾಯದಲ್ಲಿ ನಮ್ಮ ಹೋಗೋದಕ್ಕ ಇಷ್ಟ ಇಲ್ಲ ಅಂತ ಅವ್ರು ಎದುರು ಮಾತಾಡ್ತಾರೆ. ಆದ್ರೂ ಎದುರು ಮಾತಾಡಿದವ್ರು ನಡೆಯೋದಿಲ್ಲ. ಕೊನೆಗೆ ಅವ್ರು ಏನ್ ಮಾಡ್ತಾರ, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂತಾಳ ಒಂದ್ ಹುಡುಗಿ, ನೀಲವ್ವ ಅನ್ನುವಂತ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂತಾಳ. ಇಲ್ಲ ನಾನು ಈ ತರದ ಒಂದು ಚಟುವಟಿಕೆಯಲ್ಲಿ ನಾನು ಭಾಗವಹಿಸೋದಿಲ್ಲ, ಎಷ್ಟು ವಿರೋಧ ಮಾಡಿದ್ರೆ ಯಾರು ಕೇಳದೇ ಇಲ್ಲ. ಆಗ ಆಕೆ ಆತ್ಮಹತ್ಯೆ ಮಾಡ್ಕೊಂತ. ಇನ್ನೊಂದು ಹುಡುಗಿ ಇದ್ದಾಳ ತುಳಜವ್ವ ಅಂತ, ಆಕಿಗೂ ಜೋಗಣಿಯನ್ನ ಬಿಡ್ದ. ಆಕಿನೂ ಹೇಳ್ತಾಳ, ಇಲ್ಲ ನನಗ ಆಗೋದಿಲ್ಲ ಬೇಡ ಅಂತ ಹೇಳ್ತಾಳ, ಆದ್ರ ಕೇಳೋದಿಲ್ಲ, ಆಕೆಯನ್ನ ಬಿಡ್ತಾರ. ಆಕೆ ಹಾಡಾಡ್ತಾ ಎಲ್ಲೋ ಹೋಗಬೇಕಾದಾಗ ಒಂದು ಹುಡುಗನನ್ನ ಪ್ರೀತಿಸಿ ಆ ಹುಡುಗನ ಆಕಿನ್ನೇ ಕರ್ಕೊಂಡು ಅಂತ ಮುಂಬೈ ಕರ್ಕೊಂಡು ಹೋಗಿ ಆಕೆಯೊಂದಿಗೆ ಮದುವೆ ಮಾಡ್ಕೊಂಡು ಒಳ್ಳೆಯ ಬದುಕನ್ನ ಒಂದು ಮಗು ಕೂಡ ಆಗ್ತದೆ. ಇವರಿಗೆ ಗೊತ್ತೇ ಆಗೋದಿಲ್ಲ ಎಲ್ಲಿದ್ದಾಳ ಹುಡುಗಿ ಅಂತ, ಅವ್ರು ಅನ್ಕೋತಾರೆ ಎಲ್ಲೋ ಹೋಗಿರ್ಬೋದು ಅಂತ. ಆದ್ರೆ ಆಕೆ ಒಂದು ಮಗು ಆದ್ಮೇಲೆ ಮತ್ತೆ ಊರಿಗೆ ಬರ್ತಾ, ಊರಿಗೆ ಬಂದ ಮೇಲೆ ಅಲ್ಲಿ ತಂದೆ ಆ ಊರಿಗೆ ಬಂದಾಗ ಜನರ ಗಾಬರಿ ಆಗ್ಬಿಡ್ತದೆ. ಆಕೆ ಎಲ್ಲೋ ಇದ್ದಾಳ ಅನ್ಕೊಂಡಿದ್ರು, ಆದ್ರೆ ಆಕೆ ಮದುವೆ ಮಾಡ್ಕೊಂಡು ಸಂಸಾರಸ್ಥಳಾಗಿ ಒಂದು ಮಗುವನ್ನ ಹಿಡ್ಕೊಂಡು ಬಂದಾಳ ಅಂತಂದ್ರೆ ಅವರಿಗೆ ಗಾಬರಿ ಆಗ್ಬಿಡ್ತದೆ. ಆಗ ಪೂಜಾರಿ ಮತ್ತು ಆ ಊರಿನ ಯಜಮಾನರು ಚರ್ಚೆ ಮಾಡ್ತಾರ, ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾರೆ ಮೇಡಮ್ ಅವರು ಈ ಚರ್ಚೆಯನ್ನ. ಅವರು ಚರ್ಚೆ ಮಾಡ್ತಾರೆ ಏನಂದ್ರೆ, ಏನಪ್ಪ ತುಳಜ ಊರಿಗೆ ಬಂದಾಳಂತ, ಆಕಿ ಗರ್ತಿ ಹೆಂಗ ಮದುವೆ ಮಾಡ್ಕೊಂಡಾಳಂತ, ಒಂದು ಮಗು ಆಗ್ಯದಂತ. ಇದೇನಿದು ಕಾಲ ಬಹಳ ಕೆಟ್ಟೋಗ್ಬಿಡುತ್ತೆ ನೋಡ್ರಿ, ಕಾಲ ಕೆಟ್ಟೋಯ್ತಂತ. ಅಂದ್ರೆ ಆಕಿ ಜೋಗತಿ ಆದಂಥವಳು ಮದುವೆ ಮಾಡ್ಕೊಂಡು ಸಂಸಾರಸ್ಥಳಾಗಿ ಇದ್ದದಕ್ಕೆ ಕಾಲ ಕೆಟ್ಟ ಹೋಯ್ತು. ಒಂದ್ ವೇಳೆ ಈಕಿನ್ನ ನೋಡಿ ಉಳಿದವರೆಲ್ಲರೂ ಸಂಸಾರಸ್ಥರಾಗ್ಬಿಟ್ರೆ ನಮ್ಮ ಗತಿ ಏನು, ನಮ್ಮ ಪದ್ಧತಿಯನ್ನು ಯಾರು ಮುಂದುವರಿಸ್ಕೊಂಡು ಹೋಗೋರು? ದೇವಿ ಇಷ್ಟೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮನಿದ್ದಾಳು ಏನು? ಈಗೀಗ ಏನಾದ್ರೂ ಮಾಡ್ಬೇಕಾಗಿತ್ತು, ಈಕೆ ಕೈಕಾಲು ಮುರಿಬೇಕಾಗಿತ್ತು, ಅಥವಾ ಈಕೆಗೆ ಏನ ರಕ್ತಕಾರಿ ಸಾಯ್ಬೇಕಾಗಿತ್ತು, ಏನಾರ ಆಗ್ಬೇಕಾಗಿತ್ತಲ್ಲ, ಈಕೆ ಹೆಂಗ ಈ ತರದ ಚರ್ಚೆ ನಡೀತದ? ಆಗ ಪಂಚಾಯತಿ ಇಡ್ತಾರ, ಪಂಚಾಯತಿ ಇದ್ದಾಗ ಪಂಚಾಯತಿಯೊಳಗ ಬರ್ತಾರ, ಪಂಚಾಯತಿಗೆ ಆಕಿ ಎದುರು ಮಾತಾಡೋದಕ್ಕೆ ಶುರು ಮಾಡ್ತಾರ. ಇಲ್ಲ ಇದೆಲ್ಲ ಸುಳ್ಳು, ನೀವು ಮಾತಾಡೋದು ಸುಳ್ಳು, ಇದು ಸರಿಯಾದ ಕ್ರಮ ಅಲ್ಲ, ಯಾವ ದೇವಿನೂ ನಿಮ್ಮ ಮೈ ಮೇಲೆ ಬರೋದಿಲ್ಲ. ಆಕೆ ಪ್ರಶ್ನೆಗಳನ್ನ ಹಾಕ್ತಾರ, ಏನು ಅಂದ್ರೆ ಕೆಳವರ್ಗದವರು ಮಾತ್ರ ಯಾಕೆ ಜೋಗತಿ ಆಗಬೇಕು ಅಂತ, ಎಲ್ಲಿದೆ ದೇವರು? ಇಲ್ಲಿ ಎಷ್ಟು ಒಂದು ತಾತ್ವಿಕವಾದಂತಹ ಪ್ರಶ್ನೆಗಳನ್ನ, ಬಹುಶಃ ಈ ತರದ ಪ್ರಶ್ನೆಗಳನ್ನ ಎಷ್ಟು ಜನ ಕೇಳಿರೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಈ ಪದ್ಧತಿ ಬರೀ ಕೆಳವರ್ಗದವರಿಗೆ ಮಾತ್ರ ಯಾಕಿದೆ, ಮೇಲ್ವರ್ಗದವರಿಗೆ ಯಾಕಿಲ್ಲ, ಒಂದು ಪ್ರಶ್ನೆ. ಎರಡು ಪ್ರಶ್ನೆ, ದೇವರು ಅಂತಿದ್ರೆ ಈ ತರದ ಪದ್ಧತಿಗಳು ಅಂತಿದ್ರೆ ಎಲ್ಲರಿಗೂ ಒಂದೇ ಆಗಿರಬೇಕಾಗಿತ್ತು, ಎಲ್ಲರಿಗೂ ಒಂದೇ ಇಲ್ಲ, ಇದು ಕೆಲವರ್ಗದವರಿಗೆ ಹಿಂದುಳಿದವರಿಗೆ ಇಂಥವರಿಗೆ ಮಾತ್ರ ಈ ಪದ್ಧತಿ ಜಾರಿಯಾಗಿರೋದು, ಇದು ಏನೋ ರಾಜಕಾರಣ ಇರಬಹುದು, ದೇವ್ರು ಇರ್ಲಿಕ್ಕಿಲ್ಲ. ಒಂದ್ ವೇಳೆ ದೇವ್ರಿದ್ರೆ, ನಮ್ಮ ತಾಯಿ ದೇವರಾಗಿದ್ರೆ, ಆಕಿನೂ ಒಬ್ಬ ಹೆಣ್ಮಗಳಲ್ಲ, ಯಾಕೆ ಹೆಣ್ಮಗಳ ಕಷ್ಟ ಹೆಣ್ಮಕ್ಳಿಗೆ ಅರ್ಥ ಆಗೋದಿಲ್ಲ ಏನು? ಆಕೆಗೆ ದೇವ್ರ ಅವ್ರು ಮಾತಾಡುವಂತಹ ಒಂದು ಚರ್ಚೆಯ ಸಾರವನ್ನ ನಾನು ಹೇಳ್ತೇನೆ. ಆಕೆಗೆ ಗೊತ್ತಾಗೋದಿಲ್ಲ ಏನು, ಹೆಣ್ಮಕ್ಳ ಕಷ್ಟ ಏನದ ಅಂತ ಗೊತ್ತಾಗೋದಿಲ್ಲ ಏನು ಅವ್ರಿಗೆ? ಆಕೆಗೆ ಗೊತ್ತಾಗ್ತದ, ಯಾಕೆ ಆಕೆ ಹೆಣ್ಮಕ್ಳ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮತ್ತೆ ಮುಂದುವರೆದ ಏನ್ ಹೇಳ್ತಾಳ, ನಮ್ಮ ದೇವಿಗೆ ಬಾಯಿ ಇಲ್ಲ ಅಂತ ಇವರೆಲ್ಲ ಹಿಂಗ್ ಮಾಡ್ತಾ ಇದ್ದಾರ. ಒಂದ್ ವೇಳೆ ಆಕಿಗೆ ಬಾಯಿ ಇತ್ತಂದ್ರೆ ಆಕಿ ಹೇಳ್ತಿದ್ಲು, ಏನ್ರಲೇ ನೀವು ನನ್ನ ಮೇಲೆ ಸುಳ್ಳು ಸುಳ್ಳು ಅಪಾದನೆ ಹಾಕ್ಲಾಗತ್ತೀರೇನೋ, ನಾನು ಇಂಥವೆಲ್ಲ ಹೇಳಕ್ ಏನ್, ನಾನು ಇಂಥವೆಲ್ಲ ಹೇಳಂಗಿಲ್ಲ, ಸುಮ್ ಸುಮ್ನೆ ನನ್ನ ಯಾಕೆ ಬದಲಾವಣೆ ಮಾಡ್ಲಾಗತ್ತೀರಿ ನೀವು, ನಿಮ್ ಸಲುವಾಗಿ ನನ್ ಬದಲಾವಣೆ ಮಾಡ್ತೀರೇನೋ ಅಂತ ಅಂತಿದ್ಲು. ಆಕಿ ಆಕೇನ್ ಸುಮ್ನೆ ಬಿಡ್ತಿದ್ದಿಲ್ಲ ಅಂತಿದ್ಲು. ಇವರೆಲ್ಲರೂ ಆಕಿ ಆಕಿ ಮಾತಾಡ್ಬಳ್ಳು ಸುಮ್ನೆ ಗುಡಿಯೊಳಗ್ ಕೂತ ಅಂತ ಹೇಳಿ ಇವರೆಲ್ಲ ಏನ್ ಮಾಡ್ತಿದ್ದಾರ, ತಮ್ಮ ಮನಸ್ಸಿಗೆ ಬಂದಂಗೆ ಅವ್ರು ಮಾಡ್ತಿದ್ದಾರೆ. ಆಗ ಅವರು ನಿರ್ಣಯ ಮಾಡ್ತಾರ, ಏನಂತ ನಿರ್ಣಯ ಮಾಡ್ತಾರ, ಆಕಿಗೆ ದಂಡ ಹಾಕ್ಬೇಕು, ಆಮೇಲೆ ತಂದೆ ತಾಯಿಗಳನ್ನ ಗುಡಿಸಲಿನಿಂದ ಹೊರಗಿಡ್ಬೇಕು, ಅವರ ಜನರಿಂದ ದೂರ ಇಡಬೇಕು, ಈ ತರದ ಒಂದು ನಿರ್ಣಯವನ್ನ ಮಾಡ್ತಾರ. ಆಗ ಆ ಚರ್ಚೆಯಲ್ಲಿ ಬರ್ತದೆ ಕಾಮದ ವಿಶ್ಲೇಷಣೆ ಈ ತರ ಮಾಡ್ತಾ ಮುಂದೆ ಶೀಲ ಅಂದ್ರೆ ಏನು ಅಂತ ಬರ್ತದೆ, ಯಾವುದು ಪವಿತ್ರವಾದದ್ದು ಯಾವುದು ಅಪವಿತ್ರವಾದದ್ದು, ಮಡಿವಂತಿಕೆ ಅನ್ನುವಂಥದ್ದು ದೇಹಕ್ಕಿರುವಂಥದ್ದು ಅಥವಾ ಮಡಿವಂತಿಕೆ ಅನ್ನುವಂಥದ್ದು ಆತ್ಮಕ್ಕೆ ಇರುವಂಥದ್ದು, ಈ ಪ್ರಶ್ನೆಯನ್ನ ಅಲ್ಲಿ ತಗೊಳ್ತಾ ಬರ್ತಾರೆ.
ಚರ್ಚೆಯನ್ನ ಬಹಳ ಸ್ವಾರಸ್ಯವಾಗಿ ಕಟ್ಟಿಕೊಡ್ತಾ ಬರ್ತಾರೆ. ಅಲ್ಲಿ ಅವರು ಇದಕ್ಕೆ ಪೂರಕವಾಗಿ ಇನ್ನೊಂದು ಕಥೆಯನ್ನ ನಾವು ನೋಡ್ತೀವಿ. ಮಲ್ಲಪ್ಪನ ಮಗಳು ಕಶಮ್ಮ ಅಂತ ಎರಡನೇ ಮಗಳು, ಆಕೆ ಬಹಳ ಸುಂದರಳಾದಂತಹ ತರುಣಿ. ಮೇಡಮ್ ಅವರು ಆಕೆನ ವರ್ಣನೆ ಬಹಳ ಚೆನ್ನಾಗಿ ಮಾಡ್ತಾರೆ. ಆಕೆ ಹೆಂಗೆ ಕಾಣಿಸ್ತಿದ್ಲಲ್ಲ, ಅಲಂಕಾರ ಮಾಡ್ಕೊಂಡು ಒಳ್ಳೆಯ ಸೀರೆ ಉಟ್ಕೊಂಡು, ಕಪ್ಪನೆ ಹುಡುಗಿ, ಮುದ್ದಾದ ಹುಡುಗಿ, ಮುಗ್ಧ ಹುಡುಗಿ ಆಕೆ. ಒಳ್ಳೆ ಸೀರೆ ಉಟ್ಕೊಂಡು ಮತ್ತೆ ಅಲಂಕಾರ ಮಾಡ್ಕೊಂಡು, ಹೆಚ್ಚಿನ ಅಲಂಕಾರ ಏನಲ್ಲ ಸುಮ್ಮನೆ ಅಲಂಕಾರ ಮಾಡಿಕೊಂಡು ಹೊರಟ್ರೆ ಆಕೆ ಹೆಂಗ್ ಕಾಣಿಸ್ತಿದ್ಲು ಅಂದ್ರೆ ಅದೇ ತಾನೇ ಪೂಜೆ ಮಾಡಿದ ಲಿಂಗದಂತೆ ಥಳಥಳ ಅಂತಿದ್ಲು ಅಂತ ನೋಡ್ರಿ. ಎಷ್ಟು ಚಂದ ಮೇಡಮ್ ಅವರ ಬರವಣಿಗೆ, ಬಹಳ ಚಂದ. ಅದನ್ನ ಓದ್ತಾ ಆಸ್ವಾದ ಮಾಡ್ತಾ ಹೋಗ್ಬೇಕು. ಎಷ್ಟು ಚಂದಿದ್ಲ ಹುಡುಗಿ ಅಂದ್ರೆ ಕಪ್ಪಾಗಿದ್ಲು, ತಂದೆ ಅಂತ ಕಪ್ಪಿದ್ಲು, ಸದೃಢವಾಗಿದ್ಲು, ಬಹಳ ಜೋರಿದ್ಲು, ಆದ್ರೆ ಬಹಳ ಸುಂದರವಾಗಿದ್ಲು. ಆಕಿನ ನೋಡಿದ್ರೆ ಯಾರಾದ್ರೂ ಬಯಸ್ಬೇಕು, ಅಷ್ಟು ಸುಂದರಳಾದಂತಹ ಹುಡುಗಿ ಆಕಿ. ಆಕೆ ಜಗನ್ಮೋಹಿನಿ ಸಿನಿಮಾ ನೋಡಿರ್ತಾಳ, ಸಿನಿಮಾ ನೋಡಿ ಅದ್ರ ರಾಜಕುಮಾರನ ಕನಸು ಕಂಡಿ ನೋಡಿರ್ತಾಳ, ಅದೇ ತರ ತನಗೂ ಒಬ್ಬ ರಾಜಕುಮಾರ ಬೇಕು ಅಂತ ಕನಸು ಕಾಣುತ್ತಿರ್ತಾಳ. ಕನಸು ಬಿದ್ದಿರ್ತದ, ಆ ಕನಸನೇ ರಾಜಕುಮಾರನು ಬಂದ್ಬಿಟ್ಟಿರ್ತಾನೆ. ಆಕಿ ಅನ್ಕೊ, ಅಯ್ಯೋ ಅಂತ ನನ್ ಕನಸನ ಯಾಕೆ ಬರ್ತಾನ ಬಿಡು ಅಂತ ಅನ್ಕೊಳ್ತಾಳ. ಆದ್ರೆ ಆಕೆಯ ಮನಸ್ಸಿನಲ್ಲಿ, ಮುಕ್ತವಾದಂತಹ ಮನಸ್ಸಿನಲ್ಲಿ ಒಂದು ಸುಂದರವಾದಂತಹ ಒಂದು ಕಲ್ಪನೆ ಇದೆ, ತನ್ನ ರಾಜಕುಮಾರ ಇಂಥವನ್ನು ನೋಡ್ರಿ ಬಹಳ ಚಂದ ಕಟ್ಟಿಕೊಡ್ತಾರ ಮೇಡಮ್ ಅವ್ರು. ಆಕೆ ಒಂದು ಕುರಿಮರಿಯನ್ನ ಹಿಡ್ಕೊಂಡು ತನ್ನ ತೋಟಕ್ಕೆ ಹೋಗ್ತಾ, ಮನಿಯೊಳಗೆ ಆಳು ಕಾಳು ಎಲ್ಲ ಇರ್ತಾರ, ತೋಟದಿಂದ ಪಲ್ಯಕಾಯಿ ತರೋರು ಇರ್ತಾರ, ಎಲ್ಲ ಇರ್ತಾರ, ಆದ್ರೂ ಅವ್ರ ತಾಯಿ ಹೇಳಿ ಪಲ್ಯಕಾಯಿ ತರ್ತೀನಿ ಅಂತ ಹೋಗ್ತಿರ್ತಾ ಸುಮ್ನೆ ತಿರುಗಾಡೋದು. ಆಕೆ ಒಂದು ಮುಗ್ಧ ಹೆಣ್ಣಿನ ಅದೇ ತಾನೇ ಮನಸ್ಸು ಅರಳುವಂತಹ ವಯಸ್ಸು, ಆಗ ತಾನೇ ಆಕೆ ಅರಳು ಅನೇಕ ಕಲ್ಪನೆಗಳನ್ನ ಕಟ್ಟಿಕೊಳ್ಳುವಂತಹ ಬಹಳ ಸ್ವಚ್ಛಂದವಾಗಿ ಮನಸ್ಸನ್ನ ಅಲ್ಲಿ ರೂಪಿಸಿಕೊಳ್ಳುವಂತಹ ವಯಸ್ಸಿನಲ್ಲಿ ಆಕೆ ಹೋಗ್ತಿರ್ತಾ. ಆಗ ಆಕೆಗೆ ಆ ಊರಿನ ಗೌಡನ ಮಗ ಲಿಂಗಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗ್ತದೆ. ಅವರು ಬಾಲ್ಯದಲ್ಲಿ ನೋಡಿರ್ತಾರ, ಅವರು ಮದುವೆನೂ ಆಗ್ತೀನಿ ಅಂತ ಮಾತು ಕೊಟ್ಟು ಬಿಡ್ತಾನ. ಹೀಗೆ ಆಗ ಊರೊಳಗೆ ಪಂಚಾಯತಿ ಶುರುವಾಗ್ತದೆ. ಯಾಕಂದ್ರೆ ಅವರು ಮೇಲ್ವರ್ಗದವರು, ಇವರು ಕೆಳವರ್ಗದವರು, ಮದುವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಪಂಚಾಯತಿ ನಡೀತದ, ಮಲ್ಲಪ್ಪನದು ಮತ್ತು ಆ ಊರಿನವರದು ಪಂಚಾಯತಿ ನಡೀತದೆ. ಪಂಚಾಯತಿ ನಡೆದಾಗ ಮಾತಾಡ್ತಾರೆ, ಇವರು ಬಹಳ ಮಲ್ಲಪ್ಪ ಬಹಳ ಸ್ವಾಭಿಮಾನದ ಮನುಷ್ಯ, ಅಂತ ಹೇಳ್ತಾನೆ, ನನ್ನ ಮಗಳು ಏನಾದರೂ ನಿಮ್ಮನೆ ಕಡೆ ಬಂದ್ರೆ ಕಡದು ತುಂಡು ಮಾಡಿ ಹಾಕ್ರಿ, ನಿಮ್ಮ ಮಗ ಏನಾದ್ರೂ ನಮ್ಮನೆ ಕಡೆ ಬಂದ್ರೆ ನಾನು ಕಡದು ತುಂಡು ಮಾಡಿ ಹಾಕ್ತೀನಿ ಅಂತ ಹೇಳಿ ಮಾತನಾಡಿ ವಾಪಸ್ ಬರ್ತಾರ. ವಾಪಸ್ ಬಂದು ಈಕೆಯನ್ನ ಕಲಬುರಗಿಗೆ ಕಳಿಸ್ಕೊಡ್ತಾರ, ಅಕ್ಕನ ಮನೆಗೆ ಕಳಿಸ್ಕೊಡ್ತಾರ. ಕಳಿಸಿ ಕೊಟ್ಟು ಸ್ವಲ್ಪ 4 ದಿನ ಆದ್ಮೇಲೆ ಮದುವೆ ಆಯ್ತು ಅಂತ ಹೇಳ್ಬಿಡ್ತಾರ. ಆಗ ಆತ ನಿರ್ವ ಇಲ್ದೇನೆ ಏನ್ ಮಾಡ್ತಾನ, ಇನ್ನೊಂದು ಮದುವೆಯನ್ನ ಇಷ್ಟವಿಲ್ಲದೆ ಮಾಡ್ಕೊತಾನ. ಹೀಗೆ 2 ವರ್ಷ ಕಳೆದು ಹೋಗ್ತದೆ. 2 ವರ್ಷ ಕಳೆದು ಹೋದ್ಮೇಲೆ ಮತ್ತೆ ಊರಿನಲ್ಲಿ ಮೊಹರಂ ಜಾತ್ರೆ ಬರ್ತದೆ. ಆ ಮೊಹರಂ ಜಾತ್ರೆಗೆ ಬಂದಾಗ ಆಕೆ ಆ ಹುಡುಗನನ್ನ ನೋಡ್ತಾಳೆ, ಮತ್ತೆ ಅವರು ಗುಪ್ತವಾಗಿ ಭೇಟಿಯಾಗ್ತಾರೆ. ಭೇಟಿ ಆದ್ಮೇಲೆ ಆ ಅಷ್ಟೊತ್ತಿಗೆ ಆಕೆಯನ್ನ ಸೊಲ್ಲಾಪುರದ ಅಂತಹ ವ್ಯಕ್ತಿಯರಿಗೆ ಮದುವೆ ಮಾಡಿರ್ತಾರೆ, ಸೊಲ್ಲಾಪುರಕ್ಕೆ ಕೊಟ್ಟಿರ್ತಾರೆ, ಯಾರು ಇರೋದಿಲ್ಲ ಅದು ಆತಗೆ ಅಲ್ಲಿ ಕೊಟ್ಟಿರ್ತಾರೆ. ಇವನು ಏನ್ ಮಾಡ್ತಾನ, ಸೊಲ್ಲಾಪುರಕ್ಕೆ ಹೋಗಿ ಆಕೆಯ ಗಂಡನ ಎದುರಿಗೆ ಮನೆಯೊಳಗೆ ಕುತ್ಕೊಂಡು ಗಂಡಗೆ ಹೇಳಿ ಅಥವಾ ಒಂದಿಷ್ಟು ದುಡ್ಡು ಕೊಟ್ಟು ನೀನ್ ಯಾರಾದ್ರೂ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋ ಅಂತ ಹೇಳಿ ಆಕೆಯನ್ನ ಕರ್ಕೊಂಡು ಬಂದು ತನ್ನ ತೋಟದ ಮನೆಯೊಳಗೆ ಇಟ್ಕೊಂತಾರೆ. ಇದು ಕಥೆ. ಆಗ ಊರೊಳಗೆಲ್ಲ ಗದ್ಲ ಆಗ್ತದ, ತಂದೆ ಆತ್ಮಹತ್ಯೆ ಮಾಡ್ಕೊಂತಾನ, ಮರ್ಯಾದೆ ಕಾಡ್ಲಾರ್ದು ಊರವರೆಲ್ಲ ಬೈಯೋದು, ಇದೆಲ್ಲ ಆಮೇಲೆ ಕಥೆ. ಈ ಮಲ್ಲಪ್ಪ ಅನ್ನೋತೇನು ಕಡಿಮೆ ಮನುಷ್ಯ ಅಲ್ಲ, ಅದನ್ನು ಕೂಡ ತನ್ನ ಹರಿಯದಲ್ಲಿ ಬೇಕಾದಷ್ಟು ಮೇಲ್ವರ್ಗ ಕೆಳವರ್ಗ ಎಲ್ಲ ಹೆಣ್ಣುಗಳನ್ನ ಅನುಭವಿಸಿದಂಥವನೇ. ಮಲ್ಲವನ್ನ ಮದುವೆ ಆದ ಮೇಲೆ ಮಲ್ಲವ ಅಪ್ಪಗೆ ಹೇಳಿ ಬಿಗಿ ಮಾಡಿಸಿರ್ತಾನೆ, ಇಲ್ಲ ನೀನು ಈ ರೀತಿ ಮಾಡಬಾರದು ಅಂತ. ಮೊದ್ಲು ಸಿಟ್ಟಾದ್ರೂ ಆಮೇಲೆ ಅವನು ಒಳ್ಳೆಯ ಬದುಕನ್ನ ಬದುಕಿರ್ತಾನೆ. ಆದ್ರೂ ಊರಲ್ಲಿ ಈರವ್ವ ಅಂತ ಒಬ್ಬ ಹೆಣ್ಮಗಳಿರ್ತಾಳ, ವಿಧುವೆ, ಆಕೆಯೊಂದಿಗೆ ಮಾತ್ರ ಸಂಬಂಧ ಇಟ್ಕೊಂಡಿರ್ತಾನೆ. ಇಷ್ಟು ಕಥೆಗಳನ್ನ ನಾನು ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಮದುವೆಯಾದಂತಹ ಹೆಣ್ಣು ಗಂಡನನ್ನ ಬಿಟ್ಟು ಇಲ್ಲಿ ಬಂದಾಳ, ಬೇರೆ ಗೌಡನ ಜೊತೆಗೆ ಬಂದಿದ್ದಾಳೆ. ಈ ಗೌಡನಿಗೂ ಕೂಡ ಈಗಾಗ್ಲೇ ಒಂದು ಮದುವೆಯಾಗಿದೆ, ಒಂದು ಮಗ ಇದ್ದಾನೆ. ಇದು ಒಂದು ಜೋಡಿ. ಆಗ ತಂದೆ ಆತ್ಮಹತ್ಯೆ ಮಾಡ್ಕೊಂಡಾಗ ಅವಳು ತಂದೆಯನ್ನ ನೋಡೋದಕ್ ಬಂದ್ರೆ ಸಹೋದರ ಕಲ್ಯಾಣಿ ಏನ್ ಮಾಡ್ತಾನ, ನೀನು ಮರ್ಯಾದೆ ಹೋಗೋ ಕೆಲಸ ಮಾಡಿದಿ, ನೋಡ್ಬೇಡ ನೀನು ಅಂತ ತಂದೆ ಹೆಣವನ್ನ ತೋರಿಸ್ಲಾರದೆ ಕಳಿಸ್ತಾನ. ಈ ಸಂದರ್ಭದಲ್ಲಿ ಚರ್ಚೆ ನಡೀತದ, ಏನು ಏನ್ ಚರ್ಚೆ ನಡೀತದ ಅಂತಂದ್ರೆ, ಏನು ಆಕಿ ಯಾರ್ ಮಾಡ್ಲಾರ ತಪ್ಪೇನ್ ಮಾಡ್ಯಾಳ, ಕಾಶವ ಕೊನೆಗಳಿಗೂ ತಂದೆ ಹೆಣ ನೋಡ್ಲಾರದಂಗ ವಾಪಸ್ ಕಳಿಸುವಂಥದ್ದು, ಏನ್ ತಪ್ಪು ಮಾಡ. ಊರಿನ ಜನ ಎಲ್ಲ ಚರ್ಚೆ ಮಾಡ್ತಾರೆ, ಏನ್ ತಪ್ಪು ಮಾಡ್ಯಾಳ ಆಕಿ, ಏನ್ ಮಾಡ್ಯಾಳ, ಗಂಡನ್ ಬಿಟ್ಟು ಇಲ್ಲಿ ಬಂದಾಳ, ಇನ್ನೊಬ್ಬರ ಜೊತೆ ಮಾಡ್ಕೊಂಡಾಳ, ಏನ್ ತಪ್ಪಾದ, ಇದೇನ್ ದೊಡ್ಡ ವಿಷಯನ, ಹಿಂದೆಲ್ಲ ಇಲ್ಲ ಏನ ನಡೆದಿಲ್ಲ ಏನ, ಹಿಂದೆ ಯಾರೋ ಒಬ್ಬ ರಾಜನ ಹೆಂಡತಿ
ಯಾರೋ ಆನೆ ಸಾಕೋ ಒಂದ್ ಹಾಡಿಗೆ ಮರಳಾಗಿ ಹೋಗಿ ಮದುವೆ ಮಾಡ್ಕೊಂಡಿದ್ಲಂತ. ಇದೇನ್ ಇಕಿನೆ ಮೊದ್ಲು ಮಾಡಿಲ್ಲಲ್ಲ. ದ್ರೌಪದಿನೂ ಕರ್ಣನು ನನ್ನ ಗಂಡ ಆಗಿದ್ರೆ ಚೊಲೋ ಇತ್ತಲ್ಲ ಅಂತ ಅಂದ್ಕೊಂಡ್ಲಂತ. ಇದೇನ್ ಈಕೆ ಮಾಡಿದ್ದೇನ್ ದೊಡ್ಡ ತಪ್ಪಲ್ಲಲ್ಲ. ಈ ತರ ಅಂದ್ರೆ ಅಲ್ಲಿ ಒಂದು ಚರ್ಚೆ ನಡೀತದ. ಅಲ್ಲಿ ಜೋಗತಿಯಾದಂತಹ ಹೆಣ್ಣು ಮಕ್ಕಳು ಸಂಸಾರಸ್ಥರಾಗುವ ಕಡೆಗೆ ಹೊರಡ್ತಾರ. ಸಂಸಾರಸ್ಥಳಾದಂತಹ ಕಾಶವ್ವ ಅಲ್ಲಿ ಗೌಡನಿಗೆ ತೂಳೆಯಾಗಿ ಇರ್ತಾರೆ. ಈ ಎರಡು ಸಂದರ್ಭಗಳನ್ನ ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾರೆ. ವೈರುಧ್ಯಗಳು ಒಂದು ಕಾದಂಬರಿಯಲ್ಲಿ ಬರುವಂತಹ ವೈರುಧ್ಯಗಳು. ಒಂದು ಕಡೆ ಸಂಸಾರಸ್ಥರಾಗಿ ಬದುಕಬೇಕು ಅನ್ನುವಂತಹ ಒಂದು ಬಯಕೆ ಉಳ್ಳಂತಹ ಒಂದು ಜನ, ಇನ್ನೊಂದು ಕಡೆ ಆ ವಿವಾಹ ಅನ್ನುವಂತಹ ಬಂಧನದಿಂದ ಕಳಚಿಕೊಂಡು ಬಂದು ಸ್ವತಂತ್ರವಾಗಿ ನನಗಿಷ್ಟವಾದಂತಹ ವ್ಯಕ್ತಿಯೊಂದಿಗೆ ಬದುಕಬೇಕು ಅನ್ನುವಂತಹದ್ದು ಇನ್ನೊಂದು. ಆ ಗ್ರಾಮೀಣ ಪ್ರದೇಶದ ಜನರಿಗೆ ಯಾವುದು ತಪ್ಪನ್ಸೋದಿಲ್ಲ, ಇದ್ಯಾವುದು ತಪ್ಪನ್ಸೋದಿಲ್ಲ. ಅವರಂತರ ಪರಸ್ಪರ ಒಬ್ಬರಿಗೊಬ್ಬರು ಇಚ್ಛೆ ಪಟ್ಟು ಬದುಕುವಂತಹ ಬದುಕು ಏನದಲ್ಲ ಅದು ನಿಜವಾದ ಪವಿತ್ರವಾದ ಬದುಕು. ಇಚ್ಛೆ ಇಲ್ಲದೆ ಬದುಕ್ತಿವಲ್ಲ ಅದು ಅಪವಿತ್ರವಾದಂತಹ ಬದುಕು. ಅಕ್ಕೆ ಕಾಶವ ಹೇಳ್ತಾಳಕ್ಕೆ, ನನ್ನ ಗಂಡ ಬಹಳ ಒಳ್ಳೆ ಮನುಷ್ಯ ಇದ್ದಾನ, ದೇವ್ರ ಇದ್ದಂಗೆ ಇದ್ದಾನ, ಎಂದೂ ನನ್ನ ಮನಸ್ಸಿನ ವಿರುದ್ಧ ಆತನ ಆಡ್ಕೊಂಡೇ ಇಲ್ಲ. ಆದ್ರೂ ಆತನನ್ನ ಬಿಟ್ಟು ಬರ್ತಾಳ, ಯಾಕಂದ್ರೆ ಆಕೆಗೆ ಇಷ್ಟ ಇಲ್ಲ ಅಂತ. ಆಕೆಯ ಅಪೇಕ್ಷೆಯನ್ನ, ಆಕೆಯ ಕನಸುಗಳನ್ನ, ಆಕೆಯ ಭಾವನೆಗಳಿಗೆ ಸ್ಪಂದಿಸುವಂತಹ ಗಂಡ ಅಲ್ಲ, ಒಳ್ಳೆಯ ಮನುಷ್ಯ, ಅವ್ರ ತಾಯಿನೂ ಅಂತಾಳೆ, ಎಂತಹ ಒಳ್ಳೆಯ ಅಳಿಯ ನನಗೆ ಅಂತ ಅಂತಾಳ. ಆದ್ರೆ ಇಲ್ಲಿ ಈಗ ಮನಸ್ಸಿನಲ್ಲಿ ರೂಪಗೊಂಡಂತಹ ಒಬ್ಬ ಸುಂದರನಾದ ರಾಜಕುಮಾರ ಏನಿದ್ದ ಅವನು ಆ ರಾಜಕುಮಾರನಿಗೆ ಸರಿಯಾಗಿರ್ಲಿಲ್ಲ. ಈಕೆಯನ್ನ ಬೆಟ್ಟೆಯಾಗೋದಕ್ಕೆ ಅವ್ನು ಮಾರ್ಕಂಡ ಬಂದು ಹೆಂಡತಿ ಕಾಲು ಬಿಡ್ದಾನ ಬಂದು. ಎಷ್ಟು ವಿಚಿತ್ರವಾದ ವಾಲಿಕರ್ ಸರ್ ಅವರು ವಿಮರ್ಶೆ ಬರೀತ ಅಪರೂಪದ ಪಾತ್ರ ಅಂತ ಬರೀತಾರೆ. ಅವ್ರು ಅಪರೂಪದ ಪಾತ್ರ ಬಂದು ಹೆಂಡತಿಯ ಕಾಲಿಗೆ ಬೀಳ್ತಾನೆ. ಎಷ್ಟೋ ದಿನ ಬಂದಕ್ಕೆ ತೋಟದಲ್ಲಿ ಇದ್ದಾಳೆ 2 ವರ್ಷ ತನ. ಆಕೆ ಕಾಲಿಗೆ ಬೀಳ್ತಾನೆ, ಬಿದ್ದು ನೀನ್ ಬಾ ಎಲ್ಲವನ್ನ ನಾನು ಮರಿತೀನಿ, ನೀನ್ ಬಾ ವಾಪಸ್ಸು ಅಂತ ಕರೀತ. ಅಂತಹ ಆಕೆ ಅಂತಾಳ, ನಾನು ಎಡಗಾಲಿಲಿ ಒದ್ ಬಂದೀನಿ ನಿನಗ, ನೀನ್ ಮತ್ತೆ ನನ್ನ ಹೆಂಡತಿ ಅಂತ ಬಂದಿಯಲ್ಲ, ನೀನೆಂತ ಮನುಷ್ಯನೋ ಅಂತ ಹೇಳಿ ಆಕೆ ಕಣ್ಣೀರ್ ಹಾಕ್ಲಕ್ ಶುರು ಮಾಡ್ತಾಳ. ಅಲ್ಲಿ ಭಾವ ಹೇಳ್ತಾ, ಭಾವ ನೀನು ಏನ್ ಮಾಡೋ ಮಾಮ, ಇದ್ಗ ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡೋ, ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ. ಇವುಗಳ ತಾತ್ಪರ್ಯ ಏನು ಅಂತಂದ್ರೆ, ಯಾರು ಪರಸ್ಪರ ಒಪ್ಪಿಕೊಂಡು ವೈವಾಹಿಕ ಜೀವನವನ್ನ ನಡೆಸ್ತಾರೋ ಅದು ಪವಿತ್ರವಾದದ್ದು. ಯಾರು ಒಪ್ಪಿಗೆ ಇಲ್ಲದೆಯೇ ಒತ್ತಾಯ ಪೂರ್ವಕವಾಗಿ ಒಂದೇ ಕುಟುಂಬದಲ್ಲಿದ್ದು ವೈವಾಹಿಕ ಜೀವನವನ್ನ ನಡೆಸಿಕೊಂಡ್ರೂ ಕೂಡ ಅದು ವ್ಯಭಿಚಾರ ಅನಿಸ್ತದೆ ಅನ್ನುವಂತಹ ಒಂದು ಮಾರ್ಮಿಕ ಸಂದೇಶವನ್ನ ಈ ಘಟನೆಗಳ ಮೂಲಕ ಮೇಡಮ್ ಅವರು ಕೊಡೋದಕ್ಕೆ ಅಲ್ಲಿ ಪ್ರಯತ್ನಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಕಾಶವನ ಪಾತ್ರವನ್ನ ಅವರು ಸಮರ್ಥನೆ ಮಾಡ್ತಾ 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 ಅಕ್ಕಿ ಎಲ್ಲಿ ತಪ್ಪೇ ಮಾಡೋದಿಲ್ಲ. ಅವ್ರ ಕುಟುಂಬದಲ್ಲಿ ಅನೇಕ ಜಗಳಗಳಾಗ್ತವ, ಆಮೇಲೆ ಜೈಲಿ ಹೋಗುವಂತಹ ಪ್ರಸಂಗ ಬರ್ತದ, ಅವ್ರಿಗೆಲ್ಲ ಸಹಾಯ ಮಾಡ್ತಾಳ. ಅಕ್ಕಿ ಹೆಂಗಾಗ್ತಾಳ ಅಂದ್ರೆ ಸಾಕ್ಷಾತ್ ದೇವಿಯ ಸ್ವರೂಪ ಆಗ್ಬಿಡ್ತಾ. ಮುಂದ ತನ್ನ ತಂದೆಯ ಮನೆಯನ್ನ, ತಂದೆಯ ಕುಟುಂಬದ ಎಲ್ಲ ಸದಸ್ಯರನ್ನ ರಕ್ಷಣೆ ಮಾಡುವಂತಹ ಒಬ್ಬ ದೇವಿಯ ಒಂದು ಸ್ಥಾನಕ್ಕೆ ಬಂದು ನಿಲ್ಲುವಂತಹ ಒಂದು ಏನು ಸಾಮರ್ಥ್ಯವನ್ನ ಆಕೆ ಪಡ್ಕೊಳ್ತಾ. ಎಲ್ಲಿಯೂ ಕೂಡ ಆಕೆಯ ಮನಸ್ಸಿನಲ್ಲಿ ತಾನು ತಪ್ಪು ಮಾಡದೆ, ಅಲ್ಲಿ ಬಿಟ್ಟು ಬಂದು ತಪ್ಪು ಮಾಡದೆ ಅಂತ ಮನಸ್ಸಿಗೆ ಬರೋದಿಲ್ಲ. ಒಂದೆರಡು ಕಡೆ ಚರ್ಚೆ ಬರ್ತದ. ಆ ಗೌಡ ನೋಡು, ತನ್ನ ಹೆಂಡತಿನ ಬಿಡ್ಲಾರ್ದೆ ಇಲ್ಲಿ ಈಕೆ ಜೊತೆಗೆ ಸುಖವಾಗಿದ್ದಾನ, ಆದ್ರೆ ಈಕೆ ತನ್ನ ಸಂಸಾರವನ್ನ ಮುರ್ಕೊಂಡು ಬಂದು ಇಲ್ಲಿ ಸಂಸಾರ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಚರ್ಚೆ ಕೂಡ ಬರ್ತದ. ಆದ್ರೆ ಅವನು ಹೆಂಡತಿಯನ್ನು ಇಟ್ಕೊಂಡ್ರು ಕೂಡ ಹೆಂಡತಿ ಜೊತೆ ಯಾವುದೇ ರೀತಿಯ ಸಂಬಂಧವನ್ನ ಅವನು ಇಟ್ಕೊಳ್ಳೋದೇ ಇಲ್ಲ. ಅಂದ್ರೆ ಅಲ್ಲಿ ಜೋಗತಿಯಾಗಿದ್ದುಕೊಂಡು ಬೇರೆಯವರನ್ನ ಮದುವೆ ಮಾಡಿಕೊಂಡ್ರು ಅದು ಅಪರಾಧವಲ್ಲ. ಇಲ್ಲಿ ಮದುವೆ ಮಾಡಿಕೊಂಡು ಕೆಲವು ದಿನ ಗಂಡನೊಂದಿಗೆ ಸಂಸಾರ ಮಾಡಿ ಮತ್ತೆ ತಾನು ಮೆಚ್ಚಿದಂತಹ ವ್ಯಕ್ತಿಯೊಂದಿಗೆ ಸಂಸಾರ ಮಾಡುವುದು ಕೂಡ ಅಪರಾಧವಲ್ಲ. ಯಾಕಂದ್ರೆ ಅವರು ಮನಸ್ಸಿನಿಂದ ಮೈಲಿಗೆ ಆಗಿಲ್ಲ, ಮನಸ್ಸಿನ ಮೈಲಿಗೆಯನ್ನ ಅವರು ಒಪ್ಪೋದಿಲ್ಲ. ದೇಹದ ಮೈಲಿಗೆ ನಡೆದು ಹೋಗ್ತದ, ಆದ್ರ ಒಳಗಿರುವಂತಹ ಮನಸ್ಸಿನ ಮೈಲಿಗೆ ಏನದಲ್ಲ ಅದು ಇರಬಾರದು ಅನ್ನುವಂತಹ ಒಂದು ವಿಧಾನವನ್ನ ಬಾರಿ ಕ್ರಾಂತಿಕಾರಕವಾದಂತಹ ಒಂದು ವ್ಯಕ್ತಿತ್ವವನ್ನ ಕಟ್ಟಿಕೊಡೋದಕ್ಕೆ ಮೇಡಮ್ ಅವರು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಬರೀ ಪಾತ್ರವನ್ನ ಕಟ್ಟಿಕೊಡೋದಿಲ್ಲ, ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನ ಕೊಡ್ತಾರೆ. ಇದರ ಜೊತೆಗೆ ಇನ್ನೊಂದು ಕಲ್ಲವ್ವ ಮೂಕಪ್ಪ ಅನ್ನುವಂತಹ ಒಂದು ದಂಪತಿಗಳದ ಒಂದು ಚಿತ್ರಣ ಬರ್ತದೆ. ಅವನು ಎಂಥವನು ಅಂದ್ರೆ ಯಾವಾಗ್ಲೂ ಹೆಂಡತಿಯನ್ನ ಅವನು ಕಾಮಕ್ಕಾಗಿ ಪೀಡಿಸುವಂತವನು. ಈಗಾಗ್ಲೇ 6 ಮಕ್ಕಳಿದ್ದಾವ. ಅವನು ಆಕಿಗೂ ಮನಸ್ಸಿಲ್ಲ, ಆತನ ಮೇಲೆ ಮನಸ್ಸಿಲ್ಲ, ಆತಗೂ ಈಕೆ ಮೇಲೆ ಪ್ರೀತಿ ಇಲ್ಲ.
ಇಬ್ಬರಿಗೂ ಒಬ್ರಿಗೊಬ್ರು ಪ್ರೀತಿನೇ ಇಲ್ಲ, ಆದ್ರೆ ಇಬ್ರು ಒಂದಾಗಿ ಒಂದೇ ಮನೆಯಲ್ಲಿ ಇದ್ದಾರೆ, ಮಕ್ಕಳಿದ್ದಾವ ಅವರಿಗೆ. ಕೊನೆಗೆ ಅವನು ಆಕಿ ತುಂಬಾ ಗರ್ಭಿಣಿ ಇದ್ದಾಗ ಕೂಡ ಆಕೆಯನ್ನ ಅನುಭವಿಸೋದಕ್ಕೆ ಬರ್ತಾನ. ಆಗ ಆಕೆ ಜೀವ ಕಳ್ಕೊಳ್ತಾಳ, ಆಕೆ ಜೀವ ಕಳ್ಕೊಂಡಾಗ ಆರು ಮಕ್ಕಳು ಅನಾಥವಾಗ್ತಾರೆ. ಇದು ವ್ಯಭಿಚಾರ ಅಂತ ಕರೆಸ್ಕೊಳ್ತದೆ ಈ ಕಾದಂಬರಿಯ ಸೂತ್ರದಲ್ಲಿ. ಇದು ಏನದಲ್ಲ, ಇದು ವ್ಯಭಿಚಾರ ಅಂತ. ಅವರು ಗಂಡ ಹೆಂಡತಿನೇ ಆಗಿರಬಹುದು, ಆದ್ರೆ ಅವರಿಬ್ಬರು ಒಪ್ಪಿಗೆಯಿಂದ ಯಾವ ಇವು ಘಟನೆಗಳು ನಡೆಯೋದಿಲ್ಲ. ಅವರಿಬ್ಬರಿಗೆ ಒಬ್ರಿಗೊಬ್ರಿಗೆ ವಿಶ್ವಾಸನೇ ಇಲ್ಲ, ಗಂಡ ಹೆಂಡತಿ ಅನ್ನುವಂತಹ ಪ್ರೀತಿನೇ ಇಲ್ಲ ಅವ್ರಿಗೆ. ಹೀಗಾಗಿ ಅದು ಒಂದು ಒಳ್ಳೆಯ ದಾಂಪತ್ಯ ಅಂತದ್ದು ಕರೆಸಿಕೊಳ್ಳೋದಿಲ್ಲ. ಹೀಗೆ ಮೂರು ಪಾತ್ರಗಳ ಹಿನ್ನೆಲೆಯಲ್ಲಿ ಒಂದು ಕಾಮದ ವಿಶ್ಲೇಷಣೆಯನ್ನ ಮೇಡಮ್ ಅವರು ಕಟ್ಟಿಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ನನಗೆ ನಿಲುಕಿದ್ದು ಇಷ್ಟು. ಇದರಲ್ಲಿ ಇನ್ನೂ ಅನೇಕ ವಿಚಾರಗಳು ಒಳಗಳು ಇದ್ರೆ ಇರಬಹುದೇನೋ. ನಾನು ಎರಡು ಸಾರಿ ಆ ಕದಂಬರಿಯನ್ನು ಓದಿದ್ದೇನೆ, ಬಹುಶಃ ಇನ್ನೊಂದ್ಸಾರಿ ಓದಿದ್ರೆ ಅದು ಬೇರೆ ಬೇರೆ ಅರ್ಥವನ್ನ ಕೊಡ್ತದೇನೋ ಅಂತ ನನಗೆ ಅನಿಸ್ತದೆ. ಅಷ್ಟು ಆಳವಾಗಿ ಎಲ್ಲಿಯೂ ಕೂಡ ಅವರು ಭಾವುಕರಾಗಿ ಯಾವುದೇ ಪಾತ್ರವನ್ನ ಚಿತ್ರಣ ಮಾಡುತ್ತಾ ಹೋಗೋದಿಲ್ಲ. ಅವರು ಒಳಗಿನವರಾಗಿಯೂ ಇರೋದಿಲ್ಲ, ಹೊರಗಿನವರಾಗಿಯೂ ಇರೋದಿಲ್ಲ. ಯಾಕಂದ್ರೆ ಒಳಗಿನವರಾದಾಗ ಒಂದಿಷ್ಟು ಭಾವುಕತೆ ಬರ್ತದ, ಹೊರಗಿನವರಾದಾಗ ಸ್ವಲ್ಪ ತಿರಸ್ಕಾರ ಬರ್ತದೆ. ಅವೆರಡರ ಮಧ್ಯೆ ನಿಂತ್ಕೊಂಡು ಸಮಸ್ಥಿತಿಯಲ್ಲಿ ನಿಂತುಕೊಂಡು ಒಂದು ಪಾತ್ರವನ್ನ ಚಿತ್ರಣ ಮಾಡೋದಕ್ಕೆ ಹೊರಟು ಈ ತರದ ಒಂದು ಶೀಲದ ಒಂದು ಪ್ರಶ್ನೆ ಅಥವಾ ಒಂದು ದೈವದ ಪ್ರಶ್ನೆಯನ್ನ ಅಲ್ಲಿ ದೇವರ ಸ್ವರೂಪನ, ಅವ್ರಿಗೆ ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ದೇವರ ಮೇಲೆ ನಂಬಿಕೆ ಇದೆ, ಆದ್ರೆ ದೇವರು ದೇವರ ಹೆಸರಿನಲ್ಲಿ ಮಾಡುವಂತಹ ಈ ದೌರ್ಜನ್ಯ ಏನಿದೆಯಲ್ಲ, ದೇವರ ಹೆಸರಿನಲ್ಲಿ ಇರುವಂತಹ ಈ ಒಂದು ರಾಜಕಾರಣ, ಸಾಂಸ್ಕೃತಿಕ ರಾಜಕಾರಣ ಏನದಲ್ಲ, ಅದನ್ನ ಅವರು ಖಂಡಿಸುವುದಕ್ಕ ಅಲ್ಲಿ ಹೊರಡ್ತಾ ಇದ್ದಾರೆ. ಇನ್ನು ಈ ಕಾದಂಬರಿಯಲ್ಲಿ ಬರುವಂತಹ ಮಹಿಳಾ ಪಾತ್ರಗಳೇ ಹೆಚ್ಚು, ಬೇಕಾದಷ್ಟು ಪಾತ್ರಗಳು ಬರ್ತವೆ. ಅಲ್ಲಿ ಈರವ್ವ ಅನ್ನುವಂತಹ ಒಂದು ಪಾತ್ರ ಬರ್ತದೆ, ನಾಗವ್ವ ಅನ್ನುವಂತಹ ಪಾತ್ರ ಬರ್ತದೆ, ಅದಕ್ಕಿಂತ ಮುಖ್ಯವಾಗಿ ಬೆಳ್ಳಿ ಅನ್ನುವಂತಹ ಪಾತ್ರ ಬರ್ತದೆ. ಬೆಳ್ಳಿ ಬೇರೆ ಯಾರು ಅಲ್ಲ, ನಮ್ಮ ಕಾಶವನ ಅಕ್ಕನ ಮಗಳು, ತಮ್ಮನ ಹೆಂಡತಿ. ಈಕೆಗೆ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗ್ತದೆ, ಒಂದು ಮಗು ಹುಟ್ಟುತ್ತದೆ. ಇನ್ನೊಂದು ಮಗು ಗರ್ಭಿಣಿ ಇದ್ದಾಗಲೇ ಈ ಕಾಶವನ ಸಲುವಾಗಿ, ಕಾಶವ ಈ ರೀತಿ ಮಾಡಿದ್ದಕ್ಕಾಗಿ ಆಕೆ ತಮ್ಮಗೆ ಊರ ಜನ ಎಲ್ಲ ಅಪಮಾನ ಮಾಡ್ತಿರ್ತಾರೆ, ಹಂಗಿಸಿ ನೋಡಿದಿರ್ತಾರೆ. ಕಾಮದಹನ ಬರ್ತದೆ, ಕಾಮನ ಹಬ್ಬ ಬರ್ತದೆ. ಕಾಮನ ಹಬ್ಬ ಬಂದಾಗ ಅಲ್ಲಿ ಅವನು ಒಬ್ಬರು ಕುಡಿದು ಏನೇನೋ ಮಾತಾಡ್ತಿರ್ತಾನ, ಈತ ಆತಗ ನೂಕಿ ಬಿಡ್ತಾನ, ಬಿದ್ದು ಆತ ಸತ್ತು ಹೋಗ್ಬಿಡ್ತಾನೆ. ಆಗ ಆತ ಕೊಲೆ ಮಾಡ್ಯಾನ ಅಂತ ಅವನಿಗೆ 14 ವರ್ಷ ಜೈಲು ಶಿಕ್ಷೆ ಆಗ್ತದೆ. ಆ ಜೈಲು ಶಿಕ್ಷೆ ಆಗುವ ಸಂದರ್ಭದಲ್ಲಿ ಅವ್ರು ಎಷ್ಟು ಕಷ್ಟ ಪಡ್ತಾರ, ಎಷ್ಟು ವೈಭವದಿಂದ ಮೆರೆದಂತಹ ಮನೆ, ಆಳು ಕಾಳು ದನ ಕರಗಳು ದವಸ ಧಾನ್ಯ ಇಷ್ಟೆಲ್ಲ ಬಂದವರಿಗೆಲ್ಲ ಉಣಿಸೋದು ತಿನ್ನಿಸೋದು ಎಷ್ಟೆಲ್ಲ ಸಂಭ್ರಮದಿಂದ ಇರುವಂತಹ ಮನೆಯೊಳಗ ಬೆಳ್ಳಿ ಹೆಂಗಾಗ್ತಾಳಂದ್ರೆ ಏನೂ ಇಲ್ಲದಂತಹ ಅನಾಥಳಾಗಿ ಅವಳೇ ಸ್ವತಃ ತನ್ನ ಹೊಲದಲ್ಲಿ ತಾನೇ ಕೆಲಸ ಮಾಡ್ತಾ, ಬಸರಿ ಬಾಣಂತಿ ಅನ್ನೋದನ್ನು ಲೆಕ್ಕಿಸದೆ ಬಹಳ ಸ್ವಾಭಿಮಾನದಿಂದ ಆಕೆ ಕೆಲಸವನ್ನ ಮಾಡ್ತಾ, ಸಣ್ಣ ಹುಡುಗಿ ಆಕೆ ಸುಂದರಳಾದಂತವಳೆ, ಆಕೆಯನ್ನ ಕೂಡ ಅನೇಕರು ಕಾಮಕ ದೃಷ್ಟಿಯಿಂದ ನೋಡ್ತಾರೆ. ಆದ್ರೆ ಆಕೆ ಎಲ್ಲಿಯೂ ಕೂಡ ಸ್ವಲ್ಪ ಅಳ್ಳಾಡದಂತೆ ಆಕೆ ತನ್ನ ಮನಸ್ಸನ್ನ ಬಹಳ ಗಟ್ಟಿಯಾಗಿ ಇಟ್ಕೊಳ್ತಾಳೆ ಮತ್ತು ಎಲ್ಲ ಕೆಲಸವನ್ನ ಕಲಿತಾಳೆ. ಅವರು ಯಾವುದು ಕೊರವರು ಮಾಡುವಂತಹ ಕೆಲಸ, ಚಾಪೆ ಹೊಲಿಯುವಂತಹ ಕೆಲಸ, ಬಾರ್ಗಿ ಕಟ್ಟುವಂತಹ ಕೆಲಸವನ್ನ ಕರೆದು ಅವುಗಳಿಂದ ಬಂದಂತಹ ಹಣದಿಂದ ತನ್ನ ಸಂಸಾರವನ್ನ ಅಲ್ಲಿ ನೀಗಿಸುವಂತಹ ಕೆಲಸವನ್ನ ಮಾಡ್ತಾಳೆ. ಜನ ಆಕೆ ಕುಕುಂಗ್ ಮಾತಾಡ್ತಾಳ, ಈಕಿಗೆ ಇನ್ನು ಮುಂದ ಚಪ್ಪಲಿ ಹೊಲಿಯೋದನ್ನು ಕಲಿತು ಚಪ್ಪಲಿನೂ ಹೊಲಿತಾಳ್ ಬಿಡ್ರಿ ಈಕೆ ಮುಂದ ಅಂತ ಹೇಳಿ ಕುಹಕ ಮಾತುಗಳನ್ನ ಆಡ್ತಾಳೆ. ಆದ್ರೆ ತಾನು ಪ್ರಾಮಾಣಿಕವಾಗಿ ಬದುಕುವುದಕ್ಕೆ, ತಾನು ನೈತಿಕವಾಗಿ ಬದುಕುವುದಕ್ಕೆ ಯಾವ ಕೆಲಸ ಮಾಡಿದ್ರು ಕೂಡ ಏನು ತಪ್ಪಲ್ಲ ಅನ್ನುವಂತಹ ಕಾಯಕ ಧರ್ಮವನ್ನ ಮೇಡಮ್ ಅವರು ಅಲ್ಲೇ ತುಂಬಿದ್ದಾರೆ. ಕಾಯಕದ ಯಾಕಂದ್ರೆ ನಮ್ಮ ಕಲಬುರಗಿ ಪ್ರದೇಶ ಶರಣರ ಪ್ರದೇಶ, ಆ ಶರಣರ ಪ್ರದೇಶದಲ್ಲಿ ಕಾಯಕ ಪ್ರಜ್ಞೆಯನ್ನು ತುಂಬಿ ಕೊಡುವಂತಹ ಒಂದು ಪಾತ್ರ ಅದು. ಯಾಕೆ ಕೊರವರ ಕೆಲಸ ಮಾಡುವಂತಹ ಹುಡುಗಿ ಅಲ್ಲ, ಆಕೆ ಮಾಡಬಾರ್ದು. ಅವರಲ್ಲಿ ಜನ ಎಲ್ಲ ಅನ್ಕೊಳ್ತಿರ್ತಾರೆ ಮಲ್ಲಪ್ಪ ಜಮೀದಾರ ಇದ್ರೆ ಈ ರೀತಿ ಆಗ್ತಿತ್ತ, ಮಲ್ಲಪ್ಪ ಜಮೀದಾರ ಮನೆಯೊಳಗಿನ ಹೆಂಗಸರು ಹೆಂಗಿದ್ರು ಅಂದ್ರೆ ಮೇಲ್ವರ್ಗದವ್ರ ಮನೆಯವರು ಇದ್ದಂಗ ಇದ್ರು, ಈಗ ಆತ ಇಲ್ದದಕ್ಕೆ ಎಂತ ಪರಿಸ್ಥಿತಿ ಬಂತು ನೋಡ್ ಅವ್ರ ಮನೆಗೆ ಅನ್ನುವಂತಹ ಮಾತು ಆಡುವುದರ ಮುಖಾಂತರ. ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಾವ ಕೆಲಸ ಮೇಲಲ್ಲ, ಯಾವ ಕೆಲಸ ಕಡಿಮೆ ಅಲ್ಲ ಅನ್ನುವಂಥದ್ದನ್ನ ಆ ಶರಣ ಧರ್ಮವನ್ನ ಕಟ್ಟಿಕೊಡುವಂತ ಅಂದ್ರೆ ಸಾಮಾನ್ಯ ಜನ, ಗ್ರಾಮೀಣ ಪ್ರದೇಶದ ಜನ, ಕೆಳವರ್ಗದ ಜನ ಏನಿದ್ದಾರಲ್ಲ
ಅವರು ತಮ್ಮ ಬದುಕಿನಲ್ಲಿ ಈ ತರದ ಮೌಲಿಕವಾದಂತಹ ತತ್ವಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ರೂಪಕವಾಗಿ ಆ ಪತ್ರ ನಿಲ್ತದೆ. ಅಂದ್ರೆ ಎಲ್ಲವರೂ ಕೆಟ್ಟವರಲ್ಲ, ಎಲ್ಲರೂ ಈ ತರದ ಹಿನ್ನೆಲೆಯಲ್ಲಿ ಇರುವಂತಹವರಲ್ಲ. ಆದ್ರೆ ನಿಜವಾಗಿಯೂ ಆ ಕಾಯಕ ತತ್ವವನ್ನು ಅಳವಡಿಸಿಕೊಂಡಂತಹ ಜನ ಇದ್ದಾರೆ ಅನ್ನುವಂಥದ್ದನ್ನ ತೋರಿಸಿಕೊಡುವುದಕ್ಕಾಗಿ ರೂಪುಗೊಂಡಂತಹ ಪಾತ್ರ ಅದು, ಬೆಳ್ಳಿಯ ಪಾತ್ರ. ಆಮೇಲೆ ಮೇಡಮ್ ಅವರು ಇನ್ನೊಂದು ವಿಷಯ, ಆಕೆಯ ಮಾರ್ತಾಂಡ ಕಾಶವನ್ನ ಗಂಡ ಮಾರ್ತಾಂಡ ಅವನು ಸೊಲ್ಲಾಪುರದವನು. ಅಂದ್ರೆ ನಾನು ಈಗಾಗಲೇ ಮೊದಲು ಹೇಳಿದ್ದೆ, ಕೌದಿಗೆ ಸಣ್ಣ ಸಣ್ಣ ಬಟ್ಟೆಗಳನ್ನು ಹಚ್ಚಿ ಅದನ್ನ ಕಲಾತ್ಮಕವಾಗಿ ಮಾಡುವಂತೆ ಮೇಡಮ್ ಅವರು ಈ ಕಥೆಗೆ ಪೂರಕವಾಗಿ ಬೇರೆ 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 ಸಂದರ್ಭಗಳನ್ನ ಜೋಡಿಸ್ತಾ ಹೋಗ್ತಾರೆ. ಅಲ್ಲಿ ಮಾರ್ತಾಂಡ ಅನ್ನುವಂಥವನು ಸೊನ್ನಲಿಗೆ, ಸೊಲ್ಲಾಪುರದವನು, ಅದು ಸಿದ್ಧರಾಮನ ಸೊನ್ನಲಿಗೆ, ಶರಣ ಧರ್ಮವನ್ನ ಹೇಳುವ ಶರಣ, ಶರಣ ಧರ್ಮ ಹೇಳುವಂಥದ್ದು, ಕಲಬುರಗಿಗೆ ನಿಕಟವಾದಂತಹ ಸಂಬಂಧವುಳ್ಳಂತಹ ಒಂದು ಊರು ಅದು ಸೊಲ್ಲಾಪುರ. ಈ ಆಡಳಿತಾತ್ಮಕವಾಗಿ ಅದು ಮಹಾರಾಷ್ಟ್ರದಲ್ಲಿ ಇದ್ರೂ ಕೂಡ ಅದು ಬಹಳ ವಹಿವಾಟು ಇರುವುದು ಕಲಬುರಗಿ ಜನರಿಗೆ ಜಾಸ್ತಿ. ಅವರಿಗೆ ಏನೋ ಆರಾಮಿಲ್ಲ ಅಂದ್ರೆ ಸೊಲ್ಲಾಪುರಕ್ಕೆ ಹೋಗಿ ತೋರಿಸ್ಕೊಂಡ್ ಬರೋದು, ಏನಾದ್ರೂ ವ್ಯಾಪಾರ ಮಾಡೋದಾದ್ರೆ ಸೊಲ್ಲಾಪುರಕ್ಕೂ ಹೋಗುವಂಥದ್ದು. ಹೀಗೆ ತಮ್ಮ ಬದುಕಿನ ಬೇರೆ ಬೇರೆ ಸಂದರ್ಭಗಳಿಗೆ ಸೊಲ್ಲಾಪುರದಿಂದ ಒಂದು ವಹಿವಾಟನ್ನ ಜನ ಇಟ್ಕೊಳ್ತಾರೆ. ಆ ಸೊನ್ನಲಿಗೆಯ ಸಿದ್ಧರಾಮನ ಒಂದು ಪ್ರಸಂಗವನ್ನ ತರೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಕೊನೆಗೆ ಕಲ್ಯಾಣಿ ಜೈಲಿನಿಂದ ಬರ್ತಾನ, ಆದ್ರೂ ಆತ ಒಂಥರ ಅಪರಾಧಿ ಮನೋಭಾವದಲ್ಲಿರ್ತಾನ, ಜನರಿಗೆ ಮುಖ ತೋರಿಸಿ ಎದುರುಗೊಳ್ಳೋದಕ್ಕೆ ಅವ್ನಿಗೆ ಇಷ್ಟ ಆಗೋದಿಲ್ಲ ಜನರ ಮುಖದ ಹತ್ರ. ಅವ್ರೆ ಮತ್ತೆ ಏನಾದ್ರೂ ಅಂತಾರೇನೋ, ಒಂಥರ ಅಪರಾಧಿ ಪ್ರಜ್ಞೆ ಅವನಿಗೆ ಕಾಡ್ತಿರ್ತದ. ಅದಕ್ಕೆ ಅವನು ತೋಟದ ಮನೆಯಲ್ಲೇ ಉಳ್ಕೊಂಡಿರ್ತಾನೆ. ಕೊನೆಗೆ ಅವನು ಶ್ರೀಶೈಲಕ್ಕೆ ಹೋಗ್ತಾನೆ. ಈ ತರ ಕೌದಿ ಹಂಚುವಂತಹ ಹಚ್ಚಿ ಹೊಲಿಯುವಂತಹ ಒಂದು ಕಲಾತ್ಮಕತೆಯನ್ನ ಕೊಡುವಲ್ಲಿ ಶರಣ ಧರ್ಮವನ್ನ ಅಲ್ಲಿ ಅವ್ರು ಏನ್ ಮಾಡ್ತಾರ, ಸೇರಿಸ್ತಾ ಇದ್ದಾರೆ. ಅಂದ್ರೆ ಕಲಬುರಗಿಯ ಪ್ರದೇಶ ಈ ತರದ ಶರಣ ತತ್ವವನ್ನ ಒಳಗೊಂಡಂತಹ, ಶರಣ ತತ್ವವನ್ನ ಅನುಸರಿಸುವಂತಹ ಅನೇಕ ಜನಾಂಗಗಳು, ಅನೇಕ ಜನರು ಇದ್ದಾರೆ ಎನ್ನುವುದನ್ನ ಸೂಚಿಸುವುದಕ್ಕೆ ಆ ಪಾತ್ರವನ್ನ ಅವರು ಕೊಡ್ತಾರೆ, ಶರಣ ಬಸಪ್ಪನ. ಇದರ ಜೊತೆಗೆ ಮೇಡಮ್ ಅವರು ನಾನು ಈಗಾಗಲೇ ಹೇಳಿದೆ, ಅದು ಪ್ರಾದೇಶಿಕ ಕಾದಂಬರಿ ಆಗಿರೋದ್ರಿಂದ ಆ ಪ್ರದೇಶದ ಅನೇಕ ಸಂದರ್ಭಗಳನ್ನ ಹೇಳ್ತಾ ಹೇಳ್ತಾ ಶರಣಬಸಪ್ಪ ಅವರ ಒಂದು ಸಂಸ್ಥೆಯ ಬಗ್ಗೆ ಕೂಡ ಹೇಳ್ತಾರೆ. ಕಲಬುರಗಿ ವಿಭಾಗದಲ್ಲಿ ಅದೊಂದು ಬಹುದೊಡ್ಡ ಸಾಂಸ್ಕೃತಿಕ ಕೇಂದ್ರ, ಇವತ್ತಿಗೂ ಕೂಡ ಅದು ದೊಡ್ಡ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಒಂದು ಕೇಂದ್ರವಾಗಿದೆ. ಅಂತಹ ಕೇಂದ್ರದ ಕುರಿತು ಅಲ್ಲಿ ನಡೆಯುವಂತಹ ಜಾತ್ರೆ, ತಿಂಗಳಾನ್ಗಟ್ಟಲೆ ಅಲ್ಲಿ ಜಾತ್ರೆ ನಡೀತದೆ. ಆ ಜಾತ್ರೆಯೊಳಗ ಓಡಾಡಿ ಅದರದೆಲ್ಲ ವಿವರಣೆಗಳನ್ನ ಬಹಳ ಚೆನ್ನಾಗಿ ಕೊಡ್ತಾರೆ. ಕಲ್ಯಾಣಿ ಮತ್ತು ಈ ಬೆಳ್ಳಿ ಯಾವ ತರ ಜಾತ್ರೆಯಲ್ಲಿ ಹೋದ್ರು ಅಂದ್ರೆ, ಆ ಜಾತ್ರೆಯನ್ನ ನೋಡಿದವರಿಗೆ ಖಂಡಿತ ನಾವು ಮತ್ತೊಂದು ಸಾರಿ ಜಾತ್ರೆಯೊಳಗೆ ತಿರುಗಾಡ್ತಿದ್ದೀವಿ ಅಂತ ನಮ್ಗೆ ಅನಿಸ್ತದೆ. ಇಡೀ ಊರಿನ ಜನ ತೇರು ಎಳೆಯುವ ತನಕ ಉಪವಾಸ ಇರುವಂತಹದ್ದು, ಅಲ್ಲಿರುವಂತಹ ವಿಭೂತಿ ಕುಂಕುಮ ಮಾರುವಂತಹ ಅಂಗಡಿಗಳಿರ್ಬಹುದು, ತಿಂಡಿ ತಿನಿಸುಗಳನ್ನ ಮಾರುವಂತಹ ಅಂಗಡಿಗಳಿರ್ಬಹುದು, ಅಥವಾ ಕಬ್ಬಿನ ಹಾಲು ಮಾರುವಂತಹ ಬಳೆ ಸರಗಳನ್ನ ಮಾರುವಂತಹ ಒಂದು ಅಂಗಡಿಗಳಿರ್ಬಹುದು. ಹೀಗೆ ಅದು ಅಲ್ಲಿಂದ ಹಿಡ್ಕೊಂಡು ದನಗಳ ವ್ಯಾಪಾರ ಇರುವಂತಹದ್ದು, ಮಾಂಸದ ವ್ಯಾಪಾರ ಕೂಡ ನಡೀತದೆ. ಆಮೇಲೆ ಹಿತ್ತಾಳೆ ತಾಮ್ರ ಈ ತರದ ಒಂದು ಮಾರಾಟ ಮಾಡುವಂತದ್ದು. ಕಲಬುರಗಿ ಆ ಶರಣಬಸಪ್ಪನ ಜಾತ್ರೆಯ ವಿಶೇಷ ಏನು ಅಂದ್ರೆ, ಹಗಲೆಲ್ಲ ಈ ತರ ಜಾತ್ರೆ, ರಾತ್ರಿ ಎಲ್ಲ ಪಾತ್ರೆ ಸಾಮಾನುಗಳ ಒಂದು ಜಾತ್ರೆ ನಡೆಯುವಂತಹದ್ದು. ಇಂತಹ ಒಂದು ಒಂದು ಸಂಸ್ಕೃತಿಯನ್ನ ಅವರು ಕಟ್ಟಿಕೊಡ್ತಾ ಇದ್ದಾರೆ. ಇದರಲ್ಲಿ ಮತ್ತೊಂದು ಜನಾಂಗದ ಒಂದು ಚಿತ್ರಣವನ್ನ ಅವರು ಕೊಡ್ತಾರೆ, ಅಲೆಮಾರಿ ಜನಾಂಗದ ಚಿತ್ರಣವನ್ನ ಕೊಡ್ತಾರೆ. ಅಲೆಮಾರಿ ಜನಾಂಗದವರು ಕಲ್ಲು ಕುಟುಕುವವರು ಇರ್ಬೋದು, ಅಚ್ಚೆ ಹಾಕುವಂಥವ್ರು ಇರ್ಬೋದು, ಅಥವಾ ಸಾಮಾನುಗಳನ್ನ ಕಲಾಯಿ ಮಾಡುವಂಥವ್ರು ಇರ್ಬೋದು. ಹೀಗೆ ಇವರೆಲ್ಲರೂ ಸಣ್ಣ ಸಣ್ಣ ತಮ್ಮ ಒಂದು ಕತ್ತೆ ಮೇಲೆನೋ ಅಥವಾ ಕುದುರೆ ಮೇಲೆನೋ ಅಥವಾ ಒಂದು ಎತ್ತಿನ ಮೇಲೆನೋ ತಮ್ಮ ತಮ್ಮ ಸಾಮಾನುಗಳನ್ನ ಸಾಗಿಸಿಕೊಂಡು ಬಂದು ಊರ ಹೊರಗಿನ ಬಯಲಿನಲ್ಲಿ ಒಂದು ಗುಡಾರ ಹಾಕೊಂಡಿದ್ದು ಊರೊಳಗೆಲ್ಲ ತಿರುಗಾಡ್ತಾರೆ. ಈಗ ಕಲಾಯಿ ಮಾಡೋರು ಇದ್ದಾರೆ ಅಥವಾ ತಾಮ್ರ ಸಾಮಾನು ಮಾಡೋರು ಇದ್ದಾರೆ ಅಂದ್ರೆ, ಎರಡು ದಿನ ಊರೆಲ್ಲ ತಿರುಗಾಡಿ ಸಾಮಾನುಗಳನ್ನು ತಗೊಂಡು ಬಂದು ಸ್ವಲ್ಪ ದಿನ ಇದ್ದು ಅದೆಲ್ಲ ರಿಪೇರಿ ಮಾಡಿಕೊಟ್ಟು ಅವರು ಮತ್ತೆ ಹೊರಟು ಹೋಗ್ತಾರೆ. ಅದೇ ತರಹ ಕಲ್ಲು ಕುಟುಗರು ಬರ್ತಾರೆ. ಕಲ್ಲು ಕುಟುಗರು ಅಂದ್ರೆ ಒರಳು ಪಲ್ಲವು ಮಾಡುವಂತವರು, ಮನೆಯೊಳಗೆ ಹೋಗಿ ಒಲ್ಲು ಕರಳು ಅಲ್ಲೆಲ್ಲ ಮಾಡಿಕೊಟ್ಟು ಮತ್ತೆ ಅವರು ಊರಿಂದ ಮತ್ತೆ ಬೇರೆ ಊರಿಗೆ ಹೋಗುವಂಥವ್ರು, ಅಚ್ಚೆ ಹಾಕುವಂಥವ್ರು, ಈ ತರದ ಈ ಎಲ್ಲ ಜನಾಂಗಗಳ ವಿವರಣೆಗಳನ್ನ ಕೊಡ್ತಾರೆ ಅವ್ರು. ಅದಕ್ಕೆ ಅದನ್ನ ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೆ ಇದು ಯಾಕೆ ಹೇಳಿದ್ರು ಅನ್ನೋದನ್ನ ನಾನು ತಮ್ಮೊಂದೆ ವ್ಯಕ್ತಪಡಿಸ್ತೀನಿ. ಈ ತರದ ಅನೇಕ ಅಲೆಮಾರಿ ಜನಾಂಗದವರು ಕೂಡ ಬರ್ತಾರೆ. ಅವರೊಂದು ಅಡಿಗೆ ಮಾಡುವ ಚಿತ್ರಣವನ್ನ ತೋರಿಸ್ತಿರ್ತಾರೆ. ಅವರೆಲ್ಲ ಬೇರೆ ಬೇರೆ ಜನಾಂಗದವರೆಲ್ಲ ಕುತ್ಕೊಂಡು ಶಾಲೆಯ ಪಕ್ಕದ ಒಂದು ಬೈಲ್ನೊಳಗ ಕುತ್ಕೊಂಡಿರ್ತಾರ. ಒಬ್ರು ಒಲಿಯೊಳಗ ಅನ್ನ ಕುದೀತಿರ್ತದ, ಇನ್ನೊಬ್ರು ಬೈಲ್ನೊಳಗ ಮಾಂಸ ಕುದೀತಿರ್ತದ, ಇನ್ನೊಬ್ರು ಹಂಚಿನ ಮೇಲೆ ರೊಟ್ಟಿ ಹಾಕ್ತಿರ್ತಾವ. ಮೇಡಮ್ ಅವರು ಬಾಯಿಯೊಳಗೆ ನೀರ್ ಬರಂಗ ಅದನ್ನ ವರ್ಣನೆ ಮಾಡ್ತಾರೆ. ಬಯಲಿನಲ್ಲಿ ಅವ್ರಿಗೆ ಏನು ಮನಿ ಇಲ್ಲ, ಜಾಗ ಇಲ್ಲ, ಏನಿಲ್ಲ,
ಅವರೆಲ್ಲರೂ ಬಯಲಿನಲ್ಲೇ ಇರ್ತಾರೆ, ಒಂದು ಒಂದು ಗುಡಿಸಲು ಹಾಕೊಂಡಿರ್ತಾರೆ, ಆ ಗುಡಿಸಲಿನೊಳಗೆ ಸಾಮಾನು ಇಟ್ಟಿರ್ತಾರೆ, ಅವ್ರೇನ್ ಗುಡಿಸಲಂಗೆ ಇರಂಗಿಲ್ಲ, ಅವ್ರು ಬಯಲಲ್ಲೇ ಇರೋದು. ರಾತ್ರಿ ಮಲಗಬೇಕಾದ್ರೆ ಶಾಲೆ ಕಟ್ಟೆನೋ ಅಥವಾ ಒಂದು ದೇವ್ರ ಗುಡಿ ಮೇಲೋ ಮಲಗುವಂಥವ್ರು. ಈ ತರ ಬದುಕನ್ನ ಕಟ್ಟಿಕೊಂಡು ಊರು ಊರು ತಿರುಗುವಂತಹ ಅಲೆಮಾರಿ ಜನಾಂಗದವರ ಒಂದು ಚಿತ್ರಣವನ್ನ ಕೂಡ ಅವರು ಮೇಡಮ್ ಅವರು ಕಟ್ಟಿಕೊಡ್ತಾರೆ. ಆಮೇಲೆ ಅಲ್ಲಿ ಬರುವಂತಹ ಹಬ್ಬ ಹರಿದಿನಗಳ ಬಗ್ಗೆ ಕೊಡ್ತಾರೆ. ಈಗ ಕಾಶವ ಬಂದಿರೋದೇ ಮೊಹರಂ ಹಬ್ಬದ ಬಗ್ಗೆ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬ ಒಂದು ಧರ್ಮ ಸಮನ್ವಯವನ್ನ ಸೂಚಿಸುವಂತಹ ಹಬ್ಬ ಅದು. ಯಾಕಂದ್ರೆ ಅಲ್ಲಿ ಅದು ಮುಸ್ಲಿಮರ ಹಬ್ಬ ಆಗಿದ್ರು ಕೂಡ ಅದನ್ನ ಹಿಂದೂಗಳು ಕೂಡ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸುವಂತಹ ಹಬ್ಬ ಮೊಹರಂ ಹಬ್ಬ. ಶ್ರಾವಣ ಬಂದ್ರೆ ನಾವು ಹೆಂಗ ಮನೆಯೆಲ್ಲ ಹಿಂದೂಗಳು ಮನೆಯೆಲ್ಲ ತೊಳೆದು ಸ್ವಚ್ಛ ಮಾಡಿ ಸಾಮಾನುಗಳೆಲ್ಲ ತೊಳೆದು ಈ ತರ ನಾವೇನೋ ಸಿದ್ಧತೆ ಮಾಡ್ಕೋತೀವೋ ಹಾಗೆ ಮೊಹರಂ ಹಬ್ಬ ಬಂದರೂ ಕೂಡ ಎಲ್ಲರೂ ಮನೆಯೆಲ್ಲ ಸ್ವಚ್ಛ ಮಾಡಿ ಬಟ್ಟೆ ಬರಿಗಳನ್ನ ಒಗೆದು ಎಲ್ಲ ಮನೆಯ ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮೊಹರಂ ಹಬ್ಬವನ್ನ ಆಚರಿಸ್ತಾರೆ. ಅಂತಹ ಮೊಹರಂ ಹಬ್ಬದ ಒಂದು ಹಿನ್ನೆಲೆಯನ್ನ ಕೂಡ ಮೇಡಮ್ ಅವರು ಕೊಡ್ತಾರೆ. ಆ ಮೊಹರಂ ಹಬ್ಬದೊಂದಿಗೆ ಆಮೇಲೆ ಕರಿ ಹರಿಯುವುದು ಅಂತ ಒಂದು ಹಬ್ಬ, ರೈತರಿಗೆ ಸಂಬಂಧಪಟ್ಟಂತಹ ಹಬ್ಬ ಅದು. ಎತ್ತುಗಳು ಕೃಷಿಗೆ ಸಂಬಂಧಪಟ್ಟಂತಹ ಹಬ್ಬ, ಅದರ ವರ್ಣನೆಯನ್ನ ಅವರು ಮಾಡ್ತಾ ಇದ್ದಾರೆ. ಎತ್ತುಗಳನ್ನ ಬೆಳೆಸೋದು, ಎತ್ತುಗಳನ್ನ ಬೆಂಕಿ ಹಾಯಿಸಿ ಕರಿ ಹರಿಯೋದಂದ್ರೆ ಎತ್ತುಗಳಿಗೆ ಬೆಂಕಿ ಹಾಯಿಸಿ ಓಡಿಸೋದು. ಯಾವ ಎತ್ತುಗಳು ಯಾರ ಎತ್ತುಗಳು ಫಸ್ಟ್ ಬರ್ತಾವ ಅಂದ್ರೆ ಆ ಎತ್ತುಗಳಿಗೆ ಆರತಿ ಮಾಡಿ ಅವ್ರ ಮನೆಗೆ ಪ್ರತಿ ವರ್ಷ ಗೌಡನ ಎತ್ತುಗಳೇ ಬರಬೇಕು. ಒಂದು ವೇಳೆ ಬರದಿದ್ರೆ ಯಾವ ಎತ್ತುಗಳು ಬಂದಾವೋ ಆ ಎತ್ತನ್ನ ಗೌಡ ಖರೀದಿ ಮಾಡ್ತಿದ್ದ. ಈ ತರ ಅಂದ್ರೆ ಅದೊಂದು ಪ್ರತಿಷ್ಠೆ, ಎತ್ತುಗಳು ಒಂದು ಪ್ರತಿಷ್ಠೆಯಾಗಿ ಇವತ್ತಿಗೂ ಕೂಡ ಎತ್ತುಗಳು ಪ್ರತಿಷ್ಠೆಯಾಗಿವೆ. ಹಳ್ಳಿಯಲ್ಲಿ 80,000 ಒಂದು ಎತ್ತು ಇವತ್ತು ಮಾರಾಟ ಆಗ್ತವೆ. ಇವತ್ತಿಗೂ ಕೂಡ ಅಂತಹ ಒಂದು ಎತ್ತುಗಳ ಒಂದು ಇದು ಇದೆ. ಹಾಗಾಗಿ ಮೇಡಮ್ ಅವರು ಅವುಗಳನ್ನ ಒಂದು ಅಲಂಕಾರ ಮಾಡೋದು, ಆ ಕೋಡುಗಳಿಗೆಲ್ಲ ಬಣ್ಣ ಹಚ್ಚೋದು, ಮೈಗೆಲ್ಲ ಬಣ್ಣ ಹಚ್ಚೋದು, ಅವುಗಳನ್ನ ಓಡಿಸೋದು, ಇದೆಲ್ಲ ಬಹಳ ಸ್ವರಸ. ಇದನ್ನ ಓದೇ ಆನಂದ ಪಡಬೇಕು ಅಂತೆ. ನಮ್ಮ ಭಾಗದವರಿಗಂತೂ ಖಂಡಿತ ಆನಂದವಾಗ್ತದೆ. ನಮ್ಮ ಈ ಉತ್ತರ ಕರ್ನಾಟಕದ ಅಲ್ಲದವರಿಗೆ ಈ ಹಬ್ಬಗಳ ಪರಿಚಯ ಇಲ್ಲದಿದ್ರು ಕೂಡ ಅವರಿಗೆ ಆನಂದವಾಗ್ತದೆ. ಇಷ್ಟೊಂದು ಸೊಗಸಾಗಿ ಅವರು ಬದುಕಿನಲ್ಲಿ ಏನೇ ಇಲ್ಲ, ದುಡ್ಡಿಲ್ಲ ಏನಿಲ್ಲ, ಆದ್ರೂ ಇಂತಹ ಚಟುವಟಿಕೆಗಳಲ್ಲಿ ಆನಂದ ಪಡುವಂತಹ ಒಂದು ಪ್ರಸಂಗವನ್ನ ನೋಡ್ತೀವಿ. ಆಮೇಲೆ ರಾಶಿ ಮಾಡುವಂತಹ ಒಂದು ಹಬ್ಬದ ರಾಶಿಯ ಕುರಿತು ಒಂದು ವಿವರಣೆಯನ್ನ ಕೊಡ್ತಾರ. ರಾಶಿಗೆ ಹೋಗ್ಬೇಕಂದ್ರೆ ಆ ಹೊಲದಲ್ಲಿ ರಾಶಿ ಮಾಡುವಂತಹ ಯಜಮಾನ ರಾತ್ರಿ ಎಲ್ಲ ಅಡಿಗೆ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಬಂಡಿಯೊಳಗೆ ಇಟ್ಟುಕೊಂಡು ಅಲ್ಲಿ ಹೋಗೋದು, ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಬಿಸಿ ಅಡಿಗೆ ಮಾಡೋದು, ಆಮೇಲೆ ರಾತ್ರಿ ಎಲ್ಲ ಕೆಲಸ ಮಾಡೋದು, ಹಾಡಾಡೋದು, ಪೂಜೆ ಮಾಡೋದು, ಅಲ್ಲಿ ಬಂದಂತಹ ಜನರಿಗೆಲ್ಲ ದವಸ ಧಾನ್ಯಗಳನ್ನ ಕೊಡೋದು. ಯಾಕಂದ್ರೆ ಗೌಡ ಅಂದ್ರೆ ಸಾಧಾರಣವಾಗಿ ಶ್ರೀಮಂತರೇ ಇರ್ತಾರ, ಒಳ್ಳೆ ಬೆಳೆನೂ ಬಂದಿರ್ತದ, ಐನೇರಿಗೆ ಒಂದಿಷ್ಟು ಕೊಡೋದು, ಅಗಸರಿಗೆ ಒಂದಿಷ್ಟು ಕೊಡೋದು, ಆಮೇಲೆ ಬಡಿಗಾರಿಗೆ ಕೊಡೋದು, ಕಂಬಾರಿಗೆ ಕೊಡೋದು, ಕುಂಬಾರಿಗೆ ಕೊಡೋದು. ಯಾರು ಕೃಷಿಯ ಕೆಲಸದಲ್ಲಿ ಸಹಾಯಕರಾಗಿರ್ತಾರೋ ಅವರೆಲ್ಲರಿಗೂ ಅವುಗಳನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಕೊಂಡಿರ್ತಾರೆ. ಹಳ್ಳಿಯೊಳಗೆ ಇಂಥದ್ದೊಂದು ವ್ಯವಸ್ಥೆ, ಬಡಿಗಾರಿಗೆ ಒಂದ್ಸರಿ ಜೋಳ ಕೊಟ್ಟು ಬಿಟ್ರೆ ಅವ್ರು ಮತ್ತೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬಂದ್ರೆ ಮತ್ತೇನು ದುಡ್ಡು ಕೊಡೋದು ಇರೋದಿಲ್ಲ. ಆ ಹೊಲದ ಕೊಟ್ಟಾಗಿಂದ ದುಡ್ಡಿನಿಂದನೇ ಎಲ್ಲ ಕೆಲಸ ಆಗ್ತಿರ್ತದೆ. ಈ ತರ ಒಂದು ಹಳ್ಳಿಯಲ್ಲಿ ಒಂದು ವ್ಯವಸ್ಥೆ, ನಾವೇನು ಎಕನಾಮಿಕ್ಸ್ ಅಲ್ಲಿ ವಾಟರ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ವಸ್ತುಗಳನ್ನ ಕೊಡೋದು ತಗೊಳೋದು, ಆ ತರ ಜೋಳ ಕೊಡೋದು, ಸಜ್ಜೆ ಕೊಡೋದು, ಈ ತರ ಕೊಟ್ಟು ತಮ್ಮ ಕೆಲಸವನ್ನ ಮಾಡಿಸಿಕೊಳ್ಳುವಂತಹ ಒಂದು ರಾಶಿಯ ಒಂದು ಸಂಸ್ಕೃತಿಯನ್ನ ಕೂಡ ಮೇಡಮ್ ಅವರು ಬಹಳ ಸ್ವರಸ್ಯವಾಗಿ ಕಟ್ಟಿಕೊಡ್ತಾರೆ. ಆಮೇಲೆ ಇನ್ನೊಂದು ಹಬ್ಬ ಬರ್ತದೆ, ಕಾರುಣ್ಯ ಹಬ್ಬ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಾರುಣ್ಯ ಹಬ್ಬ ಬಹಳ ವಿಶೇಷವಾದಂತಹದ್ದು. ಅದು ಪುರುಷರಿಗಾಗಿ ಇರುವಂತಹ ಒಂದೇ ಹಬ್ಬ ಅಂದ್ರೆ ಅದೇ ಹಬ್ಬ ಅಂತ ನಮ್ಮ ಸರ್ ಅವರು ಯಾವಾಗ್ಲೂ ಹೇಳ್ತಿದ್ರೆ. ಎಲ್ಲ ಹಬ್ಬಗಳು ಹೆಣ್ಮಕ್ಳಿಗೆ ಇರ್ತಾವ, ಗಂಡಸರಿಗೆ ಒಂದೇ ಒಂದು ಹಬ್ಬ ಅದ, ಅದು ಹೋಳಿ ಹುಣ್ಣಿಮೆ ಹಬ್ಬ, ಅದು ಹರಕ ಬಟ್ಟೆ ಹಾಕೊಂಡು ಆಡುವಂತ ಹಬ್ಬ ಅಂತ ಸರ್ ಯಾವಾಗ್ಲೂ ಜೋಕ್ ಮಾಡ್ತಿದ್ರು ನಮ್ಮ ಕ್ಲಾಸ್ನಲ್ಲಿ. ಆದ್ರೆ ಅದು ಒಂದೇ ಹಬ್ಬ ಇದ್ರು ಕೂಡ ಬಹಳ ಖುಷಿ ಪಡುವಂತಹ ಹಬ್ಬ. ಆ ಹಬ್ಬದಲ್ಲಿ ಕಟ್ಟಿಗೆ ಕಳುವು ಮಾಡೋದು, ಕುಳ್ಳ ಕಳುವು ಮಾಡೋದು, ಬೇರೆ ಬೇರೆ ವೇಷಗಳನ್ನ ಹಾಕೋದು, ಈ ತರದ ಅನೇಕ ಚಟುವಟಿಕೆಗಳು ನಡೀತಾವ. ಅವಾಗ ಯಾರು ಏನ್ ಮಾಡಿದ್ರು ಕೂಡ ಯಾರು ಸಿಟ್ಟಾಗೋದಿಲ್ಲ, ಯಾರು ಬಯ್ಯೋದಿಲ್ಲ, ಏನಾದ್ರೂ ಅದು ಹಬ್ಬ ಅಂತ. ಕಾಮದಹನ ಮಾಡೋದು, ಆ ನಂತರ ಮರುದಿನ ಕಾಮದಹನ ಆದ ನಂತರ ಅಲ್ಲಿ ಕುಡಿಯುವಂತಹದ್ದು, ಈ ತರದೆಲ್ಲ ಕೆಲವರಲ್ಲಿ ನಡೀತದೆ. ಈ ತರದ ಒಂದು ಹಬ್ಬ ಅಂದ್ರೆ ಕಾರು ಹುಣ್ಣಿಮೆಯಿಂದ ಕೃಷಿ ಚಟುವಟಿಕೆ ಆರಂಭವಾಗಿ ರಾಶಿಯ ಮುಗಿದ ನಂತರ ಕಾಮದಹನವಾಗ್ತದೆ. ಆ ವರ್ಷದ ಎಲ್ಲಾ ಚಟುವಟಿಕೆ ನಿಂತು ಬಿಡ್ತಾವ. ನಮ್ಮ ಹಬ್ಬಗಳ ವೈಶಿಷ್ಟ್ಯವೇ ಅಂತದ್ದು, ಯುಗಾದಿಯಿಂದ ಶುರುವಾಗಿ ಕಾಮದಹನಕ್ಕೆ ನಿಂತು ಬಿಡ್ತದೆ, ಮತ್ತೆ ಕಾಮದಹನದಿಂದ ಹೊಸ ಹಬ್ಬಗಳು ಮತ್ತೆ ಹೊಸ ವರ್ಷ ನಮಗೆ ಶುರುವಾಗ್ತದೆ. ಆ ಸಾಂಕೇತಿಕವಾಗಿ ಅಲ್ಲಿ ಕಾಮದಹನದವನ್ನ ಹೇಳ್ತಾ ಇಡೀ ಮಲ್ಲಪ್ಪನ ಕುಟುಂಬಕ್ಕೆ ಕುಟುಂಬದ ಒಂದು ಅವನತಿ ಶುರುವಾಗ್ತದೆ ಅಲ್ಲಿಂದ ಕ್ರಮೇಣವಾಗಿ. ಅದನ್ನ ಹೇಳ್ತಾ ಮತ್ತೆ ಹೊಸ ಬೆಳ್ಳಿ ಬಂದು ಹೊಸ ಜೀವನವನ್ನ ಕಟ್ಟಿಕೊಟ್ಲು ಅನ್ನುವುದರ ಸಾಂಕೇತಿಕವಾಗಿ ಎಲ್ಲ ಪಾತ್ರಗಳನ್ನ ಚಿತ್ರಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ.
ಹೀಗೆ ಬದುಕು ಅನ್ನುವಂತಹ ಕಾದಂಬರಿಯಲ್ಲಿ ಇಷ್ಟು ವಿಭಿನ್ನವಾದಂತಹ ವೈವಿಧ್ಯಮಯವಾದಂತಹ ಬದುಕನ್ನ ಕಟ್ಟಿಕೊಟ್ಟಿದ್ದಾರೆ ಮೇಡಮ್. ನಾನು ಯಾಕೆ ಇವನ್ನೆಲ್ಲ ಬೇರೆ ಬೇರೆಯಾಗಿ ಬೇರೆ ಬೇರೆಯಾಗಿ ತಮಗೆ ವಿಶ್ಲೇಷಣೆ ಮಾಡಿದ್ನಂದ್ರ ಇದೆಲ್ಲವೂ ಬದುಕು ಅನ್ನುವುದರ ಒಂದು ಡೆಫಿನೇಷನ್ ಒಳಗೆ ಬರುವಂತಹದ್ದು. ಅದಕ್ಕೆ ಅವ್ರು ಹೇಳಿದ್ದಾರೆ ಇಲ್ಲಿ ಒಬ್ಬನೇ ನಾಯಕ ಇಲ್ಲ ಅಂತ ಅವ್ರು ಹೇಳಿರೋ ಉದ್ದೇಶನೇ ಅದು. ಇದು ಎಲ್ಲವೂ ಬದುಕು, ಒಬ್ಬೊಬ್ಬರದು ಒಂದೊಂದು ರೀತಿಯ ಬದುಕು. ಈ ಬದುಕು ಅನ್ನುವಂತಹ ವಿಸ್ತೃತವಾದಂತಹ ಒಂದು ವ್ಯಾಖ್ಯೆ ಅದು. ಆ ವ್ಯಾಖ್ಯೆಯ ಒಂದು ತೆಕ್ಕೆಯೊಳಗೆ ನಾನು ಹೇಳಿದ್ದೂ ಕೂಡ ಪೂರ್ಣ ಸಂಪೂರ್ಣ ಬದುಕನ್ನ ತಮಗೆ ಕಟ್ಟಿಕೊಡೋದಕ್ಕೆ ನನಗೆ ಸಾಧ್ಯ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬೇಂದ್ರೆ ಅವರು ಹೇಳ್ತಾರಲ್ಲ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಅದನ್ನೇ ಬಳಸಿಕೊಂಡೆವು ಅದಕ್ಕೂ ಇದಕ್ಕೂ ಎದಕ್ಕೂ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬದುಕು ಅನ್ನುವಂತಹ ಶಬ್ದವನ್ನ ನಾವು ಮತ್ತೆ ಎದಕ್ಕೆ ಅದೊಂದು ದ್ರವ್ಯ, ಅದೊಂದು ಸಂಪತ್ತು ಅಂತ ನಾವು ಬಳಸ್ಕೊಳ್ತೀವಿ. ಅದೊಂದು ದುಡ್ಡು, ಹಣ, ಸಂಪತ್ತು ಅನ್ನುವಂಗ. ಅದಕ್ಕೆ ಅವ್ರ ನಮ್ಮ ಹತ್ರ ಎಲ್ಲ ಹೇಳ್ತಾರ, ಯಾವ್ದಾದ್ರು ಹುಡುಗಿ ನಿಶ್ಚಿತಾರ್ಥ ಮಾಡಿ ಬಂದ್ರೆ ನಿಮ್ಮ ಸೊಸೆಗೆ ಏನ್ ಬದುಕು ಹಾಕಿ ಬಂದಿರಿ ಅಂತ ಕೇಳ್ತಾರ. ಅಥವಾ ನಮ್ಮ ಮಗಳಿಗೆ ಏನಾದ್ರು ನಿಶ್ಚಿತಾರ್ಥ ಆದ್ರೆ ನಿಮ್ಮ ಹುಡುಗಿಗೆ ಬೀಗರು ಏನ್ ಬದುಕು ಹಾಕ್ಯಾರ ಅಂತ ಕೇಳ್ತಾರ. ಅಂದ್ರೆ ಒಂದೇನು ಆಭರಣ ಹಾಕೋದು, ನಿಶ್ಚಿತಾರ್ಥ ಮಾಡಿದ್ವಿ ಅಂತ ವಿಳೆ ಹಂಚೋದು ಅಂತ ನಾವ್ ಹೇಳ್ತೀವಿ. ವಿಳೆ ಹಂಚೋದು ಅಂತ ನಮ್ ಕಡೆ ವಿಳೆಯದೆಲೆಯನ್ನ ಸಕ್ರಿ ಹಾಕಿ ಹಂಚಿ ನಿಶ್ಚಿತಾರ್ಥ ಮಾಡಿ ಒಂದು ಆಭರಣ ಹಾಕಿ ಬರೋದು ಅವರಿಗೆ, ನಮ್ಮ ಹುಡುಗಿ ಹುಡುಗಿಯನ್ನ ನಾವು ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿ ಬದುಕು. ಅದು ಸಂಪತ್ತು. ಆ ಸಂಪತ್ತನ್ನ ಬೇಂದ್ರೆ ಅದನ್ನೇ ಬೆಳೆಸಿಕೊಂಡೆವು ಅದಕ್ಕೂ ಇದಕ್ಕೂ ಎದಕ್ಕೂ. ಆ ಸಂಪತ್ತು ನಮ್ಮಿಬ್ಬರಲ್ಲಿ, ನಮ್ಮ ಹತ್ರ ದುಡ್ಡಿಲ್ಲ, ಬಡವ ಇಬ್ರು ಬಡವರಿದ್ದೀವಿ, ಅದಕ್ಕೆ ಅದನ್ನೇ ನಾವು ಬಳಸ್ಕೊಂಡಿದ್ದೀವಿ ಅಂತ. ಹಂಗ ಮೇಡಮ್ ಅವರು ಆ ಅರ್ಥದಲ್ಲಿ ಅವ್ರು ಬದುಕು ಅನ್ನುವಂಥದ್ದನ್ನ ಇಟ್ಕೊಂಡಾರೇನೋ ಅಂತ ನನಗೆ ಅನಿಸ್ತದೆ. ಬದುಕು ಅನ್ನುವಂಥದ್ದು ಬರೀ ಜೀವನ ಅಲ್ಲ, ಬದುಕು ಅನ್ನುವಂಥದ್ದು ಒಂದು ಸಂಪತ್ತು, ಶೀಲ ಅನ್ನುವಂಥದ್ದು ಒಂದು ಸಂಪತ್ತು, ಕಾಮ ಅನ್ನುವಂಥದ್ದು ಒಂದು ಸಂಪತ್ತು, ಜೀವನ ಅನ್ನುವಂಥದ್ದು ಒಂದು ಸಂಪತ್ತು, ತತ್ವ ಅನ್ನುವಂಥದ್ದು ಒಂದು ಸಂಪತ್ತು. ಈ ತರ ಆ ಸಂಪತ್ತನ್ನ ಕಟ್ಟಿಕೊಡುವ ಹಿನ್ನೆಲೆಯಲ್ಲಿ ಬದುಕು ಅನ್ನುವಂತಹ ತಲೆಬರಹವನ್ನ ಬಹುಶಃ ಹಾಕಿದ್ರೇನೋ ಅಂತ ನನಗೆ ಅನಿಸ್ತದೆ. ಈ ರೀತಿ ವಿಸ್ತೃತವಾದಂತಹ ವರ್ಣನೆ, ಅನೇಕ ವರ್ಣನೆಗಳಿದ್ದಾವೆ, ಕಾಮದ ವರ್ಣನೆಗಳಿದ್ದಾವೆ, ಆಮೇಲೆ ಇದ್ರ ಏನು ಪರಿಸರದ ವರ್ಣನೆಗಳನ್ನ ನಾವು ನೋಡ್ತೀವಿ, ಪ್ರಾಣಿಗಳ ವರ್ಣನೆಯನ್ನ ನೋಡ್ತೀವಿ. ಬಹಳ ಬಹಳ ಚಂದ ಮೇಡಮ್ ಅವ್ರು ಕಟ್ಟಿಕೊಡ್ತಾರೆ. ಅದನ್ನು ಕೂಡ ಪ್ರಾದೇಶಿಕ ನೆಲೆಯಲ್ಲೇ ಕಟ್ಟಿಕೊಡ್ತಾರೆ, ಭಾಷಾ ದೃಷ್ಟಿಯಿಂದ. ಮೇಡಮ್ ಅವರ ಕದಂಬರಿ ಭಾಷಾ ದೃಷ್ಟಿಯಿಂದ ಅಂತರ್ಶಿಸ್ತೀಯ ಅಧ್ಯಯನಕ್ಕೆ ಒಳಪಡಬಹುದಾದಂತಹ, ಒಳಪಡಬೇಕಾದಂತಹ ಕೃತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿಯ ಭಾಷೆ ಅದು ಗುಲ್ಬರ್ಗಾದ ಭಾಷೆ, ಅದು ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗಾದ ಭಾಷೆ. ಅದರಲ್ಲಿ ಮರಾಠಿ ಉರ್ದು ಭಾಷೆಗಳಿದ್ದ, ಅಲ್ಲಿ ಸಂಖ್ಯಾವಾಚಕ ಪನ್ನಾಸು, ದೋನ್ಸೆ, ದೀನ್ಸೆ, ದೇಡು, ಅಡಿಚು, ಶಂಬರು, ಈ ತರ ಅನೇಕ ಸಂಖ್ಯಾವಾಚಕಗಳನ್ನ ನಾವು ನೋಡ್ತಾ ಇದ್ದೀವಿ, ನುಡಿಮುತ್ತುಗಳನ್ನ ನೋಡ್ತೀವಿ. ಇವರು ಕೂಡ ಹೊಸದನ್ನ ಸೇರಿಸ್ತಾರೆ. ಬೆಳದಿಂಗಳು ಹೆಂಗ್ ಬಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಸೇಂದಿಯೊಳಗಿನ ಬುರುಗಿನಂತೆ ಬೆಳದಿಂಗಳು ನಗ್ತಾ ಇತ್ತು ಅಂತ, ಬೆಳದಿಂಗಳು ನಗುತ್ತಿತ್ತು ಅಂತ. ಹೆಂಗಂದ್ರೆ ಸೇಂದಿಯೊಳಗಿನ ಬುರುಗಿನಂತೆ ಅಂತ ಅಂದ್ರೆ ಬೆಳಗು ಅಥವಾ ಬೆಳಕನ್ನ, ಸೂರ್ಯನ ಬೆಳಗನ್ನ ಅಥವಾ ಚಂದ್ರನ ಬೆಳಕನ್ನ ಅವರು ಈ ರೀತಿ ಕಟ್ಟಿಕೊಡ್ತಾರೆ. ನಕ್ಷತ್ರಗಳ ಬಗ್ಗೆ ಹೇಳ್ತಾರೆ, ನಕ್ಷತ್ರಗಳು ಪಳಪಳನೆ ಕಂಡುಬಿಟ್ಟು ನೋಡಿದ್ವು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಕೆಟ್ಟದಾಗಿತ್ತು ಅಂತಂದ್ರೆ ನಕ್ಷತ್ರಗಳು ಗಾಬರಿಯಿಂದ ಕಂಡು ಬಿಡ್ತಾ ಇದ್ವು ಅಂತ ಈ ರೀತಿ ಹೇಳ್ತಾರೆ ಈ ತರ. ಆಮೇಲೆ ಒಂದು ಇದನ್ನ ಹೇಳ್ತಾರೆ, ಎಲ್ಲರ ಮನೆಯ ದೋಸೆ ತೂತೆ ಅನ್ನುವಂತಹ ಒಂದು ಮಾತಿದೆ ನೋಡ್ರಿ, ಅದನ್ನ ಅವ್ರು ಹೇಳ್ತಾರೆ. ಎಲ್ಲರ ಮನೆಯ ಒಲೆ ಗುಂಡು ಮೂರೆ ಅಂತ ಹೇಳ್ತಾರೆ. ಕಟ್ಟಿಗೆ ಮೇಲೆ ಅಡಿಗೆ ಮಾಡಬೇಕಾದಾಗ ಈ ಭಾಗದಲ್ಲಿ ನಮ್ಮ ಕಡೆ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಮೂರು ಗುಂಡು, ಬಯಲು ಕಡೆ ಬಯಲೊಳಗೆಲ್ಲ ಅಡಿಗೆ ಮಾಡೋದಿದ್ರೆ ಮೂರು ಗುಂಡನ್ನು ಇಟ್ಟುಕೊಂಡು ಅಡಿಗೆ ಮಾಡೋದು, ಕಟ್ಟಿಗೆ ಮೇಲೆ ಅಡಿಗೆ ಮಾಡೋದು. ಅದಕ್ಕೆ ಎಲ್ಲರ ಮನೆಯ ದೋಸೆಗೆ ತೂತೆ ಅನ್ನುವಂತಹ ಮಾತನ್ನ ಅವರು ಈ ರೀತಿ ಕಟ್ಟುಕೊಡ್ತಾರೆ, ಎಲ್ಲರ ಮನೆಯ ಒಲೆಗೆ ಮೂರೇ ಗುಂಡು. ಈ ತರ ಭಾಷೆಯನ್ನ ಬಹಳ ಸ್ವರಸ್ಯವಾಗಿ ಬಳಸ್ತಾ ಹೋಗ್ತಾರೆ. ಪುಂಡಿ ಪಲ್ಯದ ವರ್ಣನೆ ಮಾಡ್ತಾರ, ಬದ್ನೆಕಾಯಿ ವರ್ಣನೆ ಮಾಡ್ತಾರ, ನನಗೆ ಕುವೆಂಪು ಅವರ ಹಿರೇಕಾಯಿ ಹೂವಿನ ನೆನಪಾಗ್ತದೆ ಮೇಡಮ್ ಅವರು ಆ ರೀತಿ ಅಲ್ಲಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಆಮೇಲೆ ಕಶವನ ಜೊತೆಗೆ ಒಂದು ಕುರಿಯ ಒಂದು ವರ್ಣನೆಯನ್ನ ಮಾಡ್ತಾರೆ. ಆಕೆ ತನ್ನ ಹೊಲಕ್ಕೆ ತೋಟದ ಕಡೆ ಹೋಗ್ಬೇಕಾದ ಒಂದು ಕುರಿಮರಿಯನ್ನ ಇಟ್ಕೊಂಡು ಹೋಗ್ತಾಳ, ಅದನ್ನ ಬಹಳ ಸಾಂಕೇತಿಕವಾಗಿ ಬಳಸಿದ್ರು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಏಕಲವ್ಯ ನಾಟಕದಲ್ಲಿ ಕುವೆಂಪು ಅವರು ಕೂಡ ಅಂಥದ್ದೊಂದು ಒಂದು ಜಿಂಕೆಯ ಬಗ್ಗೆ ಹೇಳ್ತಾರ ಅವ್ರು. ಅಲ್ಲಿ ಹೇಳ್ತಾಳ ಅವ್ರ ತಾಯಿ, ನೀನು ಅದಕ್ಕೆ ಹೇಳ್ತಾಳ, ಎಲ್ಲಿ ಬೇಕಲ್ಲೋ ಹಿಂಗೆ ಕಾಡ್ನಾಗ ಓಡಾಡ್ತಿದ್ದಿ, ನಿನಗೊಂದು ಇದು ಬಂದು ತಿಂದು ಬಿಡುತ್ತದ, ಒಂದು ಅಪಾಯದ ನೋಡು ಅಂತ ಹೇಳುವಂತೆ ಇಲ್ಲಿ ಆಕೆ ಮುಗ್ಧಳ ಇದ್ದಾಳೆ, ಕೋಮಲಳ ಇದ್ದಾಳೆ, ಮುಗ್ಧ ಮನಸ್ಸಿನವಳಿದ್ದಾಳೆ ಅನ್ನುವುದನ್ನ ಸೂಚಿಸುವುದಕ್ಕೆ ಅಂತ ಒಂದು ಕುರಿಯನ್ನ ಆಕೆ ಕುರಿ ಎತ್ತಿಕೊಂಡು ಹೋಗುವಂತಹ ಒಂದು ಚಿತ್ರಣವನ್ನ ಅವರು ಕಟ್ಟಿಕೊಡ್ತಾರೆ. ಈ ತರ
ಅಲ್ಲಿ ಅನೇಕ ಸಂದರ್ಭಗಳನ್ನ ಕಟ್ಟಿಕೊಡ್ತಾ ಹೋಗ್ತಾರೆ. ಒಂದೊಂದು ಸಂದರ್ಭ ಕಟ್ಟಿಕೊಟ್ಟಾಗ ಇದನ್ನ ಯಾಕೆ ಕಟ್ಟಿಕೊಟ್ರು ಅನ್ನೋದನ್ನ ನಾವು ನೋಡ್ತೀವಿ. ಕಾಶವನ ಭಾವ ಅಕ್ಕನ ಗಂಡ ಹಾಲಪ್ಪ ಅಂತಿದ್ದಾನೆ. ಆತ ಎಂಥವನಂತಂದ್ರೆ ಅಕ್ಕನ ಗಂಡ, ಆದ್ರೆ ಆತ ತಂದೆ ತಾಯಿ ಸತ್ತದಕ್ಕ ಇವ್ರ ಮನೆಯೊಳಗೆ ಬೆಳೆದಿರ್ತಾನ, ಮಾವನ ಹಿಡಿತದಲ್ಲಿ ಬೆಳೆದಿರ್ತಾನ. ಅವರಿಗೂ ಕೂಡ ಕಾಶವನ ಬಗ್ಗೆ ಪ್ರೀತಿ ಒಳಗೊಳಗೆ ಕಾಮ ಇರ್ತದ. ಅದ ಅವನು ಹೇಳ್ಕೊಡ್ತಾನ, ತನ್ನ ಹೆಂಡತಿಯನ್ನ ಬಗ್ಲ ಕುಡ್ಚ್ಕೊಂಡೇ ಹೇಳ್ತಾನ, ನೀನು ನನ್ನ ಮದುವೆ ಮಾಡ್ಕೊಂತೀನ, ನಿಮ್ಮಕ್ಕ ಸುಮ್ಮನೆ ಇರ್ತಾಳೆ, ನಿನ್ನ ಮದುವೆ ಮಾಡ್ಕೊಂಡು, ಈ ತರ ಮಾತಾಡ್ತಾನ. ಅಂದ್ರೆ ಕಾಮ ಅನ್ನುವುದು ಎಷ್ಟನ್ನ ನಾವು ಮುಚ್ಚಿಟ್ರು ಕೂಡ ಎಲ್ಲೋ ಒಂದು ಕಡೆ ಶಿಕ್ಷಣಾಳ ಶರೀಫರು ಹೇಳ್ತಾರೆ, ಹರಿಗೆಯಾದ ಹಾಸಿಗೆಯಾದ ಅವು ಹರನ ತೋಳಿನಲ್ಲಿ ಇರುವ ಹಾವು ಏನದಲ್ಲ, ಆದ್ರೂ ಎಲ್ಲೋ ಒಂದು ಕಡೆ ಎಷ್ಟೆಲ್ಲ ನಿಗ್ರಹ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಮತ್ತೆ ಸಣ್ಣನಾಗರ ಹೆಂಗ ಕಾಣಿಸ್ತದೋ ಹಾಗೆ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಕಾಮದ ಒಂದು ಭಾವನೆಗಳು ಕಾಣಿಸ್ತದೆ. ಅದನ್ನ ಬಹಳ ಮುಕ್ತವಾಗಿ ನಿರ್ಭಿಡೆಯಾಗಿ ಮುಚ್ಚು ಮರೆ ಇಲ್ಲದೆ ಅವರು ಅದನ್ನ ಬಿಚ್ಚಿಕೊಡ್ತಾ ಇದ್ದಾರೆ. ಹೀಗಾಗಿ ಅವ್ರು ಹೇಳೋದೇನಂದ್ರೆ ಯಾವ ಎಲ್ಲರ ಮನಸ್ಸಿನಲ್ಲಿ ಇದು ಇದ್ದದ್ದೇ, ನಾವೆಲ್ಲರೂ ಸೋಗು ಹಾಕಿಕೊಂಡಂತವರು, ಪ್ರಾಮಾಣಿಕತೆಯ ಸೋಗು ಹಾಕಿಕೊಂಡಂತವರು. ಆ ಪ್ರಾಮಾಣಿಕತೆಯ ಸೋಗನ್ನ ನಾನು ಹಾಕಲಾರದೆ ಈ ಪಾತ್ರಗಳನ್ನ ಚಿತ್ರಿಸಿದ್ದೇನೆ ಅನ್ನುವಂತಹ ಪ್ರಾಮಾಣಿಕವಾದಂತಹ ಮಾತನ್ನ ಅವರು ಬಿಚ್ಚಿಕೊಡ್ತಾ ಮಹಿಳೆಯರೊಂದಿಗೆ ನಡೆಯುವಂತಹ ಕ್ಷಣ ಕ್ಷಣದ ಶೋಷಣೆಯನ್ನ, ಕೆಳವರ್ಗದ ಮಹಿಳೆಯರ ಬದುಕಿನಲ್ಲಿರುವಂತಹ ತಲ್ಲಣಗಳನ್ನ, ಅವರ ನೋವುಗಳನ್ನ, ಇವತ್ತಿಗೂ ಕೂಡ ಅಂತಹ ವ್ಯಕ್ತಿಗಳನ್ನ ನಾವು ಕಾಣ್ತಾ ಇದ್ದೀವಿ. ನಾವೆಷ್ಟು ವಿದ್ಯಾವಂತರಾಗಿದ್ದೇವೆ, ಏನೆಲ್ಲ ಸೌಲಭ್ಯಗಳನ್ನ ಸರ್ಕಾರ ನಮಗೆ ಕೊಟ್ಟಿದೆ ಅಂದ್ರೂ ಕೂಡ ಇಂತಹ ಪದ್ಧತಿಗಳು, ಇಂತಹ ಸಂಪ್ರದಾಯಗಳು ಇನ್ನೂ ನಮ್ಮಿಂದ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಇದಕ್ಕೆ ಸರ್ಕಾರ ಕಾನೂನುಗಳನ್ನ ಮಾಡಬಹುದೇ ಹೊರತು ಆ ಕಾನೂನುಗಳನ್ನ ಅನುಸರಿಸುವವರು ನಾವು. ನಾವು ಅದನ್ನ ಅರ್ಥ ಮಾಡಿಕೊಂಡು ಇಂತಹ ಕೆಟ್ಟ ಸಂಪ್ರದಾಯಗಳಿಂದ ಜನರನ್ನ ರಕ್ಷಿಸುವಂತಹ ಕೆಲಸಕ್ಕೆ ತೊಡಗಬೇಕೆ ಹೊರತು ಸರ್ಕಾರನೇ ಮಾಡಲಿ ಅಂತ ಕೊಡೋದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ತಾ ಕಾದಂಬರಿಯ ಹತ್ತು ಹಲವು ಮುಖಗಳು, ಎಷ್ಟು ಪಾತ್ರಗಳಿದ್ದವು ಅಷ್ಟೂ ಪಾತ್ರಗಳು ಒಂದೊಂದು ಬದುಕನ್ನ ಅವು ಪ್ರತಿನಿಧಿಸ್ತವೆ ಮತ್ತು ಆಯಾ ಬದುಕಿಗೆ ಅವುಗಳೇ ನಾಯಕರಾಗಿದ್ದಾರೆ. ಹೀಗಾಗಿ ಆ ಎಲ್ಲ ಪಾತ್ರಗಳು ಅಲ್ಲಿ ಬದುಕಿಗೆ ಸೋತು ಹೋದ ಪಾತ್ರಗಳ ಸಂಖ್ಯೆ ಕಡಿಮೆ, ಬದುಕನ್ನ ಎದುರಿಸಿ ಬದುಕು ಬಂದಂತೆ ಬದುಕಿದಂತಹ ಪಾತ್ರಗಳ ಸಂಖ್ಯೆ ಹೆಚ್ಚು. ಹೀಗೆ ಬದುಕು ಅನ್ನುವಂತಹ ತಲೆಬರಹದ ಮೇಲೆ ಬೃಹತ್ ಬದುಕುಗಳನ್ನ ಕಟ್ಟಿಕೊಟ್ಟಂತಹ ಒಂದು ಕೆಲಸವನ್ನ ನಾಡೋಜ ಡಾಕ್ಟರ್ ಗೀತಾ ನಾಗಭೂಷಣ್ ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕೆಲಸವನ್ನ, ಒಳ್ಳೆಯ ಕೃತಿಯನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ, ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಿಗೂ, ಎಲ್ಲ ಸದಸ್ಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ನೇಹಿತರಿಗೂ ನಾನು ನನ್ನ ವಂದನೆಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇಲ್ಲಿಯವರೆಗೆ ಡಾಕ್ಟರ್ ಗೀತಾ ನಾಗಭೂಷಣ್ ಅವರ ಕೃತಿಗಳ ಬಗ್ಗೆ ಹಾಗೂ ಅವರ ಬದುಕು ಕಾದಂಬರಿಯ ಒಂದು ಭಾಷೆಯನ್ನ, ಒಂದು ಕಥೆಯನ್ನ, ಅದರೊಳಗೆ ಬರುವಂತಹ ಪಾತ್ರ ಚಿತ್ರಣವನ್ನ, ಒಟ್ಟಿನೊಳಗ ಇಡೀ ಕಾದಂಬರಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಎಳೆಯಾಗಿ ಬಿಚ್ಚಿಟ್ಟು ಕಾದಂಬರಿಯ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರುವಂಗ ಬಹಳ ಒಂದು ಅರ್ಥಪೂರ್ಣವಾದ ಮಾತಿನಿಂದ ಕೇಳುಗರನ್ನ ಸೆರೆ ಹಿಡಿದು ಬಹಳಷ್ಟು ಸವಿಸ್ತಾರವಾಗಿ ಇಲ್ಲಿವರೆಗೂ ಮಾತನಾಡಿದಂತಹ ಡಾಕ್ಟರ್ ಶೀಲಾದಾಸ್ ಅವರಿಗೆ ವೈಯಕ್ತಿಕವಾಗಿಯೂ ಹಾಗೂ ಅಕಾಡೆಮಿಯ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸುವೆ. ಧನ್ಯವಾದಗಳು ಮೇಡಮ್. ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೋತೃಗಳ ಮಹಾಪೂರವೇ ಹರಿದು ಬಂದೈತಿ. ಇದು ನಮ್ಮ ಅಕಾಡೆಮಿಯ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನ ಸಾರ್ತತಿ ಅಂತ ಹೇಳಲು ನನಗ ಅತ್ಯಂತ ಹೆಮ್ಮೆ ಅನಿಸ್ತತಿ. ಸಾಕಷ್ಟು ಗೌರವಾನ್ವಿತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರಿಂದ ಬಂದಂತಹ ಅಭಿಪ್ರಾಯಗಳನ್ನ ನಾವೀಗ ನೋಡೋಣ. ಮಲ್ಲಪ್ಪ ಕರೆನ್ನವರ, ಇವರು ಈ ಕಾರ್ಯಕ್ರಮದುದ್ದಕ್ಕೂ ಅತ್ಯುತ್ತಮ ನಿರೂಪಣೆ ಮಾಡುತ್ತಿರುವಂತಹ ಮೇಡಮ್ ಅವರಿಗೂ, ಓಂಕಾರ್ ನಾಯಕ್ ಸರ್ ಮತ್ತು ಶ್ರೀ ಮಾರುತಿ ಕಟ್ಟಿಮನಿ ಸರ್ಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿಯೂ ಹಾಗೂ ಅಕಾಡೆಮಿ ಪರವಾಗಿಯೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನು ಶಿಲ್ಪಾ ಅವರು, ಗೀತಾ ನಾಗಭೂಷಣ್ ಮೇಡಮ್ ಅವರ ಕಾದಂಬರಿಯ ಕುರಿತು ಕೇಳಲು ಉತ್ಸುಕಳಾಗಿದ್ದೇನೆ. ಶೀಲಾದಾಸ್ ಮೇಡಮ್,
ಮತ್ತು ಸಾಹಿತ್ಯ ಅಕಾಡೆಮಿಗೆ ಧನ್ಯವಾದಗಳನ್ನ ತಿಳಿಸ್ತಾರೆ. ಧನ್ಯವಾದಗಳು ತಮಗೂ ಕೂಡ. ಬಸವರಾಜ ನಾಯಕ ಕಲ್ಯಾಣ ಕರ್ನಾಟಕ ಮಾತ್ರವಲ್ಲ, ನಾಡಿನಾದ್ಯಂತ ದಿಟ್ಟ ಕಾದಂಬರಿಕಾರರೆಂದರೆ ಗೀತಾ ನಾಗಭೂಷಣ್ ಅವರು. ಕೆಳವರ್ಗ ಮತ್ತ ಜೋಪಡಿ ವಾಸಿಗಳ ಬದುಕಿನ ವಿವೇಚನೆಯ ಕಥಾವಸ್ತು ವಿಶ್ಲೇಷಣೆಯು ಮೌಲಿಕ, ಅಪಾರ ಮತ್ತು ನಿರರ್ಗಳವಾಗಿದೆ. ಅಭಿನಂದನೆಗಳನ್ನ ತಿಳಿಸ್ತಾರೆ. ಅವರಿಗೂ ಕೂಡ ಧನ್ಯವಾದಗಳು. ಇನ್ನು ರತ್ನ AS ಅವರು ವಿಮರ್ಶೆ ಚೆನ್ನಾಗಿ ಮಾಡುತ್ತಾ ಇದ್ದೀರಿ ಮೇಡಮ್, ಧನ್ಯವಾದಗಳು ಅಂತ ತಿಳಿಸ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಡಾಕ್ಟರ್ ಸುಮಂಗಲ ಮೇಟಿ ಅವರು ಹೇಳ್ತಾರೆ, ದೇವರು ಧರ್ಮ ಆಚರಣೆಗಳ ಹಿನ್ನೆಲೆಯಲ್ಲಿ ನಿರಂತರವಾಗಿ ಕೆಳವರ್ಗದ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಲೇ ಇರುವುದು ವಾಸ್ತವ. ಆದರೆ ತುಳಜಾ ಪ್ರತಿಭಟಿಸುವ ಕ್ರಮವನ್ನು ತುಂಬಾ ಚೆನ್ನಾಗಿ ವಿವರಿಸ್ತಾ ಇದ್ದೀರಿ ಮೇಡಮ್, ಧನ್ಯವಾದಗಳನ್ನ ತಿಳಿಸ್ತಾರೆ. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಇನ್ನು ರವಿಕುಮಾರ್ ಅವರು ತಿಳಿಸ್ತಾರೆ, ಗೀತಾ ನಾಗಭೂಷಣ್ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕಥೆಗಾರ್ತಿಯಲ್ಲೊಬ್ಬರು, ಮೊಗಲಾಯಿ ಪರಿಸರದ ಪ್ರಮುಖ ಲೇಖಕಿ ಎಂದು ಪ್ರಖ್ಯಾತರಾಗಿದ್ದಾರೆ ನಾಡೋಜ ಗೀತಾ ನಾಗಭೂಷಣ್ ಅವರು ಅಂತ ತಿಳಿಸ್ತಾರೆ. ಧನ್ಯವಾದಗಳು ಸರ್. ಇನ್ನು ಆನಂದ್ ಮೂರ್ತಿ, ಭಾರತೀಯ ಹಾಗೂ ಕನ್ನಡ ಸಾಹಿತ್ಯದ ಅತ್ಯಂತ ನಿರ್ಭೀತ ಬರಹಗಾರ್ತಿ ಶ್ರೀಮತಿ ಗೀತಾ ನಾಗಭೂಷಣ್ ಅವರ ಕಾದಂಬರಿಯನ್ನ ತುಂಬಾ ಅರ್ಥಪೂರ್ಣ ವ್ಯಾಖ್ಯಾನವನ್ನ ಡಾಕ್ಟರ್ ಶೀಲಾದಾಸ್ ಅವರು ಮಾಡುತ್ತಿದ್ದಾರೆ. ಧನ್ಯವಾದಗಳು ಆನಂದ್ ಮೂರ್ತಿ ಅವರೇ. ಅಕ್ಕ ಮಹಾದೇವಿಯರು, ಒಂದು ತಿಂಗಳ ಕಾಲ ಕಾದಂಬರಿಗಳನ್ನ ವಿಶ್ಲೇಷಣೆ ಮಾಡಿ ಅದರಲ್ಲಿನ ಸಂದೇಶಗಳನ್ನ, ಬದುಕಿನ ಆಗುಹೋಗುಗಳನ್ನು, ಕಾಲ್ಪನಿಕ ಮತ್ತು ನಿಜ ಸ್ಥಿತಿಗತಿಗಳನ್ನು, ಕಾದಂಬರಿಕಾರರ ನಿಲುವುಗಳನ್ನು ತಿಳಿಸುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಈ ಕಾರ್ಯಕ್ರಮ ಶ್ಲಾಘನೀಯ ಅಂತ ಹೇಳ್ತಾರೆ. ಧನ್ಯವಾದಗಳು ಅಕ್ಕ ಮಹಾದೇವಿ ಮೇಡಮ್ ಅವರೇ. ಆನಂದ ಮೂರ್ತಿ ಅವರು, ಸಾಹಿತ್ಯ ಅಕಾಡೆಮಿಯ ಈ ಅಭಿಯಾನ ತುಂಬಾ ಯಶಸ್ವಿಯಾಗಿದೆ, ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾರೆ. ಧನ್ಯವಾದಗಳು ಸರ್. ಇನ್ನು ಪುಷ್ಪ ಬಿಜಿ, ಸಾಹಿತ್ಯ ಅಕಾಡೆಮಿಯ ಈ ಒಂದು ತಿಂಗಳ ಜೀವನಯಾನ ತುಂಬಾ ಚೆನ್ನಾಗಿ ನಡೆಸಿಕೊಳ್ಳುತ್ತಾ ಇದ್ದೀರಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ತುಂಬಾ ಧನ್ಯವಾದಗಳು ಅಂತ ತಿಳಿಸ್ತಾರೆ. ತಮಗೂ ಪುಷ್ಪ ಮೇಡಮ್ ಅವರೇ, ತಮಗೂ ಕೂಡ ಧನ್ಯವಾದಗಳು. ಪ್ರೇಮಶೀಲ KR ಅವರು ತಿಳಿಸ್ತಾರೆ, ದೇವದಾಸಿ ಈ ಪದ ನಗರ ಪ್ರದೇಶದ ಸೂಕ್ಷ್ಮ ಮನಸ್ಸಿನ ತರುಣಿಯರಿಗೆ ಅಲರ್ಜಿ, ಕೇಳಲು ಅಸಹ್ಯವಾದಂತ ಪದ. ಮಹಿಳೆಯರು ಘನತೆಯಿಂದ ಬದುಕುವ ಹಕ್ಕನ್ನು ಕಿತ್ತುಕೊಂಡ ಜನರಿಗೆ ಧಿಕ್ಕಾರ ಅಂತ ತಿಳಿಸ್ತಾರೆ. ಧನ್ಯವಾದಗಳು ಮೇಡಮ್. ಇನ್ನು ಪವನ್ ಪವು ಅವರು ಹೇಳ್ತಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಜುಲೈ ತಿಂಗಳನ್ನು ಕಾದಂಬರಿಗಳ ಮಾಸ ಎಂದೇ ನೆನಪಿನಲ್ಲಿಟ್ಟುಕೊಳ್ಳುವಂತೆ ಮಾಡಿರುವ ಪ್ರಯತ್ನವು ಹೆಚ್ಚು ಉಪಯುಕ್ತವಾಗಿತ್ತು ಅಂತ ತಿಳಿಸ್ತಾರೆ. ಸರ್ವರಿಗೂ ಧನ್ಯವಾದಗಳನ್ನ ತಿಳಿಸ್ತಾರೆ. ತಮಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಅಕಾಡೆಮಿಯ ಪರವಾಗಿಯೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಪ್ರೇಮಶೀಲ KR ಅವರು ಹೇಳ್ತಾರೆ, ಅವರು ಕೂಡ ಈ ಜುಲೈ ತಿಂಗಳನ್ನ 2021 ನಾವು ಮರೆಯುವುದಿಲ್ಲ, ಅಕಾಡೆಮಿಯ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ಕೃಷ್ಣ ಜಾಗೀರದಾರ್ ಅವರು, ಕಲಬುರಗಿ ಕಡೆಯ ಖಡಕ್ ಜವಾರಿ ಭಾಷೆಯಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದೀರಿ ಅಂತ ತಿಳಿಸ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನು ಮಹೇಶ್ವರಿ ಯು ಅವರು, ಕೌದಿಯ ಹೋಲಿಕೆ ಬಹಳ ಅರ್ಥಪೂರ್ಣವಾಗಿದೆ, ಉತ್ತಮ ವಿಶ್ಲೇಷಣೆ ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನು ಆರ್ತಿ ಘಟಿಕಾರ್ ಅವರು, ಶೀಲಾದಾಸ್ ಅವರ ವಿಶ್ಲೇಷಣೆ ಅದ್ಭುತವಾಗಿ ಮೂಡಿ ಬಂತು ಅಂತ ತಿಳಿಸ್ತಾರೆ. ಧನ್ಯವಾದಗಳು ಆರ್ತಿ ಅವರೇ. ಅನಿಲ್ ಗೋವಿಂದ್ ಅವರು ಇನ್ನು ಹೇಳ್ತಾರೆ, ಕನ್ನಡ ಕಾದಂಬರಿಗಳ ಜೀವನಯಾನ ಸರಣಿಯ 31ನೆಯ ಬದುಕು ಕಾದಂಬರಿಯು ಸ್ಥಳ ಸಮುದಾಯಗಳ ಹೆಣ್ಣಿನ ಬಹಳ ಸೂಕ್ಷ್ಮ ಸಂವೇದನೆಗಳ ಕುರಿತು ಮೌಲಿಕ ಉಪನ್ಯಾಸ ಮಾಡಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾರೆ ಅನಿಲ್ ಗೋವಿಂದ್ ಅವರಿಗೆ. ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಸಾಕಷ್ಟು ಒಂದು ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಂತಹ ಗೌರವಾನ್ವಿತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವೈಯಕ್ತಿಕವಾಗಿಯೂ ಹಾಗೂ ನಮ್ಮ ಸಾಹಿತ್ಯ ಅಕಾಡೆಮಿಯ ಪರವಾಗಿಯೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಗೌರವಾನ್ವಿತರೆ, ಕಳೆದ 2 ವರ್ಷಗಳಿಂದ ಬಿಡುವಿಲ್ಲದೆ ನಿರಂತರವಾಗಿ ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಜರುಗಿಸಿದ ಹೆಗ್ಗಳಿಕೆ ನಾ ಪ್ರತಿದಿನವೂ ಹೇಳುವಂತೆ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಬಿವಿ ವಸಂತ್ ಕುಮಾರ್ ಅವರದ್ದು. ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ರಿಜಿಸ್ಟ್ರಾರ್ ಅವರ ಶ್ರಮದ ಫಲವೇ ಈ ಒಂದು ಕಾದಂಬರಿಯಾನ ಅಂತ ಹೇಳಬಹುದು.
ಈ ಕುರಿತಾಗಿ ನಮ್ಮ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರ ನುಡಿಗಳು, ಗೌರವಾನ್ವಿತ ಅಧ್ಯಕ್ಷರು ಮಾತಾಡಬೇಕು ಅಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಸರ್. ನಮಸ್ಕಾರ, ಧನ್ಯವಾದ. ಸರ್ ವಸಂತ್ ಕುಮಾರ್. ಮೇಡಮ್, ವಸಂತ್ ಕುಮಾರ್ ಸರ್ ಒಂದು ಕಾರ್ಯಕ್ರಮದಲ್ಲಿ ಬಿಜಿ ಇದ್ದಾರೆ. ಎಡೆನೀರು ಮಠದ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ವಸಂತ್ ಕುಮಾರ್ ಸರ್ ಅಲ್ಲಿ ಮುಖ್ಯ ಅತಿಥಿಗಳಾಗಿರೋದ್ರಿಂದ ನೀವು ಇದನ್ನ ಮೂಲಕ ಮುಕ್ತಾಯ ಮಾಡಿ. ಇಲ್ಲಿಯವರೆಗೆ ಒಂದು ವಿಶೇಷ ಉಪನ್ಯಾಸವನ್ನ ನೀಡಿದಂತಹ ಡಾಕ್ಟರ್ ಶೀಲಾದಾಸ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಿಗೆ ಹಾಗೂ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಅವರಿಗೂ ಕೂಡ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ತಾಂತ್ರಿಕ ಸಹಾಯಕರಾದ ಮಂಜುನಾಥ್ ಹಾಗೂ ಪ್ರವೀಣ್ ಇವರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮವನ್ನ 31 ದಿನಗಳ ಕಾಲ ವೀಕ್ಷಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಎಲ್ಲ ಸಹೃದಯಿ ಸಾಹಿತ್ಯ ಬಂಧುಗಳಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಕಾದಂಬರಿ ಯಾನವನ್ನ ಇಂದಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಆದರೆ ಮತ್ತೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಎಂಬ ಹೆಸರಿನಲ್ಲಿ ಆಗಸ್ಟ್ ತಿಂಗಳಿನಲ್ಲಿ 31 ದಿನಗಳ ಕಾಲ ಈ ಉಪನ್ಯಾಸವನ್ನ ಹಮ್ಮಿಕೊಂಡಿದೆ. ಮತ್ತೆ ಎಂದಿನಂತೆ ತಮ್ಮ ಪ್ರೋತ್ಸಾಹವಿರಲಿ ಅಂತ ತಿಳಿಸ್ತಾ ನಾನು ವಿನಂತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರಗಳು.